ಎಸ್, ಎಲ್ರಿಗೂ ಹಾಯ್, ಎಲ್ಲ ನಮಸ್ತೆ. ನಾನು ನಿಮ್ಮ ಸೂರಜ್, ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಓಕೆ, ಸೊ ನಾವು ಇವತ್ತಿದ್ದೀವಿ ಒಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆಯಲ್ಲಿ. ಸೊ ಯಾವ ಬಿಸ್ನೆಸ್ ಯೋಚನೆ ಮಾಡ್ತಿದ್ದೀರಾ? ನಮ್ಮ ನೆಚ್ಚಿನ ಕ್ಯಾಟ್ರಿಂಗ್ ಬಿಸ್ನೆಸ್. ಮತ್ತು ನಾನಿವತ್ತು ಇಲ್ಲಿ ದೇವರನ್ನು ಶೂಟ್ ಮಾಡಲಿಕ್ಕಂದು ಬಂದೇ ಇಲ್ಲ, ಒಳ್ಳೆ ಅಡುಗೆ ಮಾಡ್ತಂತ ಒಂದು ಮದುವೆಗೆ ಹೋಗಿದ್ದೆ, ಅಲ್ಲಿ ಗೊತ್ತಾಯಿತು. ಸೊ ಫಸ್ಟ್ ಇಲ್ಲಿ ಊಟ ಮಾಡಿ ಆದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತೀನಿ ನಾನು. ಸೊ ನೀವು ಲೇಟ್ ಮಾಡಿ, ಬನ್ನಿ, ಅವ್ರ ಮನೆ ಹೋಗೋ, ಬನ್ನಿ 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 ಬೈಕ್ ನಂದೆ. ಬನ್ನಿ ಬನ್ನಿ ಬನ್ನಿ. ನಮಸ್ತೆ, ಬನ್ನಿ ಬನ್ನಿ. ನಿಮ್ಮ ನೋಡಿದಂಗೆ ವೆಂಕಟರಮಣ ಸ್ವಾಮಿ ನೋಡಿದಂಗೆ ಆಯ್ತು. ನನಗೂ ಭಾರಿ ಖುಷಿ ಆಯ್ತು, ನೀವು ನಮ್ಮ ಮನೇಲಿ ಬಂದ್ರಲ್ಲ. ಅವ್ರನ್ನ ನೋಡ್ಲಿಕ್ಕೂ ಏಳು ಬಾಗಿಲು ದಾಟಿ ನೋಡಬೇಕು, ನಿಮ್ದು ಕೆಳಗಿಂದ ಕರೆಕ್ಟ್ ಏಳು ಬಾಗಿಲಿದೆ. ಅಲ್ಲ, ನಿಮ್ಮನ್ನ ಯಾವಾಗಲೂ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಈಗ ಪ್ರತ್ಯಕ್ಷ ನೋಡಿದ್ರೆ ಎಲ್ಲ ಭಾರಿ ಖುಷಿ ಆಯ್ತು. ಅಯ್ಯೋ, ನೋಡ್ದಲ್ಲ, ಇನ್ನು ಮಾತಾಡೋದು ತುಂಬ ಇದೆ, ಬನ್ನಿ ಮಾತಾಡೋ, ಬನ್ನಿ. ಓಕೆ, ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತ. ಶ್ರೀಧರ್ ಸರ್, ಏನು ಮಾಡ್ಕೊಂಡಿದ್ದೀರಾ? ನನಗೆ ಗೊತ್ತು, ಇಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನು, ನಿಮ್ಗೆ ದೊಡ್ಡದಾಗ ಒಂದು ದೊಡ್ಡ ಕ್ಯಾಟ್ರಸ್ ಇದೆ. ಆ ಥರ ಏನಿಲ್ಲ, ನಮ್ಮೊಟ್ಟಿಗೆ ನಾವೊಂದು ಉದ್ಯಮ ಮಾಡ್ಕೊಂಡಿದ್ದೇವೆ, ಕ್ಯಾಟ್ರಿಂಗ್ ಉದ್ಯಮ. ದೊಡ್ಡದನ್ನೋದು ನೀವು ಮಾಡಿಸ್ಬೇಕು. ಅದು ದೊಡ್ಡದಾಗಿದೆ. ಏನು ಹೆಸರು ಹೇಳಿ ಸರ್? ಎಸ್ ಎಸ್ ಕ್ಯಾಟ್ರಸ್ ಅಂತ ಇಟ್ಟಿದ್ದೀವಿ. ನಿಮ್ದು ಎಸ್ ಎಸ್ ಕ್ಯಾಟ್ರಸ್? ನಾನೊಂದು ಕ್ಯಾಟ್ರಿಂಗ್ ಮಾಡಿದೆ, ನೋ ನೋ ಕ್ಯಾಟ್ರಸ್. ನಮಗೆ ಆರ್ಡ್ರೆ ಬರಲ್ಲ, ಅಷ್ಟೇ ನಾವೇ ಮಾಡೋದು, ನಾವೇ ಇದಿಲ್ಲ. ನಮ್ದು ಎಸ್ 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 ಕ್ಯಾಟ್ರಸ್. ಎಸ್ ಎಸ್ ಅಂದ್ರೆ ಏನು ಸರ್? ಎಸ್ ಎಸ್ ಅಂದ್ರೆ ಆಕ್ಚುಲಿ ನಮ್ಮ ಮಕ್ಕಳ ಹೆಸರು, ಸ್ರಿತೀಶ್ ಅಂಡ್ ಶಿವಕುಮಾರ್. ಅಂದ್ರೆ ನಮ್ಮ ದೊಡ್ಡ ಮಗ ಸ್ರಿತೀಶ, ಚಿಕ್ಕವನ ಶಿವಕುಮಾರ್. ಓ, ಸೂಪರ್, ಚೆನ್ನಾಗಿದೆ ಇದು ಅಂತ. ಹೌದು, ಎಸ್ ಎಸ್ ಕ್ಯಾಟ್ರಸ್. ಎಸ್ ಎಸ್ ಕ್ಯಾಟ್ರಸ್, ಅದನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡು ಪೇಂಟೆಡ್ ತಗೊಂಡಿದ್ದೀವಿ. ಎಷ್ಟು ವರ್ಷ ಆಯ್ತು ಸರ್ ನಿಮ್ಮ ಕ್ಯಾಟ್ರಿಂಗ್? ನಾನು ಈ ಉದ್ಯಮಕ್ಕೆ ಬಂದು 44 ವರ್ಷ ಆಯ್ತು. 44 ಇಯರ್ಸ್ ಫುಡ್ ಇಂಡಸ್ಟ್ರಿ ಬಂದು. ಓಕೆ, ಕ್ಯಾಟ್ರಿಂಗೇ ಸ್ಟಾರ್ಟ್ ಮಾಡಿ, ರಿಜಿಸ್ಟರ್ಡ್ ಮಾಡಿಕೊಂಡು 2006 ಮಾಡ್ಕೊಂಡಿದ್ದೆ. ಅದರ ಮೊದಲೆಲ್ಲ ಮಾಮೂಲಿ ಕ್ಯಾಟ್ರಿಂಗ್ ಅದು ಇದು ಅಲ್ಲೂ ಇಲ್ಲ, ಅವ್ರ ಹತ್ರ ಇವ್ರ ಹತ್ರ ಸಣ್ಣ ಪುಟ್ಟ ಮನೆಯಲ್ಲಿ ಅದನ್ನು ಮಾಡ್ಕೊಂಡಿದ್ದೀವಿ. ಎಸ್ ಎಸ್ ಕ್ಯಾಟ್ರಸ್ ಅಂತ ಹುಟ್ಟು ಹಾಕಿದೆ 2005 5 ರಿಜಿಸ್ಟರ್ಡ್ ಆಯ್ತು, 5-6 ಈಗ ತುಂಬ ಚೆನ್ನಾಗಿ ನಡೀತಿದೆ. ಹೌದು, ಸೂಪರ್. ಓಕೆ ಸರ್, ನಿಮ್ಮನೆ ಗೃಹಲಕ್ಷ್ಮಿ ನೀವೇ ಪರಿಚಯ ಮಾಡಿಸ್ಬೇಕು. ನಿಮ್ಮನೆ ಗೃಹಲಕ್ಷ್ಮಿ ಇವಳೆ, ಹೆಸರು ಜ್ಯೋತಿ ಅಂತ. 94 ನಾವು ಮದುವೆ ಆಗಿದ್ದೆ, March 31 ಮದುವೆ. ನಿಮ್ಮ ಲವ್ ಕತೆ ನಂಗೆ ಕೇಳ್ಬೇಕ್ರಿ. ಲವ್ ಕತೆ ಅಂದ್ರೆ ಏನಿಲ್ಲ, ನಮ್ಗೆ ಹಿರಿಯವರು ತೀರ್ಮಾನ ಮಾಡಿ ಮದುವೆ. ಬಟ್ ಒಂದ್ 2 ನಮ್ಗೆ ಎಂಗೇಜ್ಮೆಂಟ್ ಆಗಿ 2 ನಾವು ಫ್ರೀ ಆಗಿದ್ದೀವಿ. ಲವ್ ಮಾಡಿದ್ವಿ ಹಾಗಂತ ನಾವು ಈಗಿನ ಒಂದು ಫ್ರೀಡಮ್, ಈಗಿನ ಒಂದು ಇದಿಲ್ಲ. ಆಗ ಒಬ್ಬರೊಬ್ಬರ ಮುಖ ನೋಡ್ಬೇಕಾದ್ರು ಸ್ವಲ್ಪ ಹಿರಿಯರ ಒಂದು ಇದ್ದಿದ್ದೆ ಇತ್ತು, ನಮಗೂ ಒಂದು ಮನಸ್ಸಿಗೆ ಭಯ ಇತ್ತು. ಆದ್ರೂ ಎಲ್ಲ ದೇವಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ಪೂಜೆ, ನಮ್ಮ ದೇವಸ್ಥಾನದ ನಾವು ಪೂಜೆ ಮಾಡಿದವಾಗೆಲ್ಲ ಬರ್ತಿದ್ಲು, ಅವಾಗೆಲ್ಲ ನೋಡಿ ಮಾತಾಡ್ತಿದ್ವಿ. ಬಿಟ್ರೆ ಪರ್ಸ್ನಲ್ ಅಂತ ನಾವು ಎಲ್ಲೂ ತಿರುಗಾಡಿದ್ದೇ ಇಲ್ಲ, ಮದುವೆ ದಿವಸನೇ. ಹೌದು, ಹೆಚ್ಚಾಗಿ ಸಾಧಾರಣವಾಗಿ ಈಗ 29-30 ವರ್ಷ ಆಯ್ತು ನಾವು ಮದುವೆ ಆಗಿ 30 ವರ್ಷ ಆಯ್ತು. 2 ಮಕ್ಕಳು ನಮಗೆ. ಓಕೆ ಮೇಡಮ್, ನಿಮ್ಮ ಫ್ಯಾಮಿಲಿ ನೀವೇ ಪರಿಚಯ ಮಾಡಿಸ್ಕೊಂಡು. ಇವರು ನಮ್ಮಮ್ಮ ಗೌರಿ ಅಂತ. ಗೌರಿ ಅಮ್ಮ, ಗೌರಿ ಅಮ್ಮ. ಇವರು ತಂಗಿ, ಅವ್ರ ದೊಡ್ಡ ಮಗ ಸತೀಶ್. ಓಕೆ, ಅವ್ರ MBA ಆಯ್ತು, ಈಗ ಕ್ಯಾಟ್ರಿಂಗ್ ಬಿಸ್ನೆಸ್ ಅಲ್ಲಿ ನೋಡ್ತಿದ್ದಾರೆ. ಇವರು ಚಿಕ್ಕ ಮಗ ಶ್ರುತಿ, ಶಿವಕುಮಾರ್. ಶಿವಕುಮಾರ್ ಅವ್ರೇನ್ ಮಾಡ್ತಿದ್ದಾರೆ? ಅವನು ಅಪ್ಪನ ಜೊತೆ ಬಿಸ್ನೆಸ್ BBA ಆಗಿದೆ. ಓಕೆ, ನೀವ್ ಹೇಳ್ಬೇಕು ಹೆಸರು. ಹೇಳಿದ್ 30 ಆಯ್ತು ಮದ್ವೆ ಆಗಿಂತ. ಸೊ ನೀವು ಸರ್ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರು? ಫಸ್ಟ್ ಟೈಮ್ ಬ್ರಹ್ಮಾವರದಲ್ಲಿ. ಎಲ್ಲಿ ಬ್ರಹ್ಮಾವರದಲ್ಲಿ? ಊರಲ್ಲಿ ಮನೆಯಲ್ಲ ಅಲ್ಲಿ ಅವರು ಐರನ್ ಬಟ್ಟೆ ಹಿಡ್ಕೊಂಡು ಐರನ್ ಅಂಗಡಿ ಹೋಗ್ತಾ ಇದ್ರು. ಇವ್ರು ಐರನ್ ಅಂಗಡಿಗೆ ಹೋಗ್ತಿದ್ರು ಬಟ್ಟೆ ಐರನ್ ಮಾಡ್ಲಿಕ್ಕೆ. ಅವಾಗ ನೋಡಿದ್ರಿ? ಅವಾಗ ಅಷ್ಟೇ, ಜಸ್ಟ್. ಅವಳಿಗೆ ಗೊತ್ತಾಗಿಲ್ಲ, ನನಗ್ ಗೊತ್ತಾಯ್ತು. ಇದೇ ನಮ್ಮ ಮನೇಲೆಲ್ಲ ಮಾತಾಡ್ತಾ ಇದ್ರಲ್ಲ, ಇದೇ ಹುಡುಗಿ ಅಂತ. ಯಾಕಂದ್ರೆ ನಮ್ಗೆ ಒಂದು ನಮ್ಮ ಊರಿಗ ಅವಳಿಗೂ ನಮ್ಗೂ ಒಂದು ಒಂದು ದೊಡ್ಡ ಕೆರೆ ಮತ್ತೆ ಒಂದು ದೇವಸ್ಥಾನ ಅಡ್ಡ. ದೊಡ್ಡ ಕೆರೆ ಅಂದ್ರೆ ಒಂದು ಒಳಗಿಂದ ಹೋದ್ರೆ ಒಂದು 2-3 kilometers ಅಷ್ಟೇ. ನನಗೆ ಡೌಟ್ ಬಂತು ಇವಳೇ ಇರ್ಬೋದು ಅಂತ. ನಮ್ಮ ಅಕ್ಕ ನನ್ನ ಜೊತೆಗೆ ಇದ್ದಿಲ್ಲ, ನಾನು ಸುಮ್ಮನೆ ಜಸ್ಟ್ ಕೇಳಿದೆ ಅವಳಿಗೆ, ಇವಳನ್ನ ಕೇಳಿದೆ ಹೌದು ಅಂತ. ಅವಳಿಗೆ ಗೊತ್ತಿದೆ, ಕಣ್ಣಲ್ಲಿ ಕೇಳಿದ್ರ? ಅಲ್ಲ, ಅವಳು ಅದ ಪರ್ಚೇಸಿ ಅವ್ರಲ್ಲ, ಅಲ್ಲಿ ಕೇಳಿದ್ ನಾನು ಬರ್ತಾ ಇದ್ಲು ನೋಡ ಅವಳನ್ನ ಕೇಳಿ ಹೌದಂದ್ರೆ.
ನಂತರ ಕಡೆಗೆ ನಾನು ಓಕೆ ಅಂದೆ. ನಮ್ಮ ಹಿರಿಯವರೆಲ್ಲ ಇತ್ತು ಮಾತುಕತೆ ಕಡೆ ಮನೆ ಬಂದ್ರು ಅವರು. ಇವ್ರು ಬಂದ್ರ ನಾವು ಅಂದ್ರೆ ಈಗ ಅಲ್ಲಿದೀಗ ನೀವು ಇದು ಇಸ್ರ ಅಂಗಡಿಗೆ ಹೋಗ್ತಿದ್ರಿ, ಅವರು ಸಿನಿಮಾದಿಂದ ಬರ್ತಿದ್ರು, ನಿಮಗೆ ಗೊತ್ತಾಯ್ತು ಅವ್ರು ನೋಡಿದ ತಕ್ಷಣ ಅವ್ರೆ ಅಂತ ಫ್ಲಾಶ್ ಆಯ್ತು ನನಗೆ. ಇವರೇ ಇರ್ಬಹುದು ಅಂತ, ಯಾಕಂದ್ರೆ ನಾನು ಅಲ್ವರಿ ನೋಡಿದ್ದೇ ಇಲ್ಲ. ನಾನು ಬೆಂಗಳೂರಿಗೆ ಬಂದು ಫಸ್ಟ್ ಅಲ್ಲಿ ಆವಾಗ ಚಿಕ್ಕವನು ಅಂದ್ರೆ 12 ವರ್ಷ 11 ತಿಂಗಳು ಇರ್ಬೋದು ನನಗೆ. ಆವಾಗ ಅವ್ರದ್ದು ಒಂದು ವೈಟ್ ಫೀಲ್ಡ್ ಇಮ್ಡಳ್ಳಿ ಕ್ರಾಸ್ ಅಲ್ಲಿ ಒಂದು ವಡೆ ಅಂಗಡಿ ಇದ್ದಿತ್ತು, ವಡೆ ಮಾಡುವಂತ ಅಂಗಡಿ ಇದ್ದಿತ್ತು. ಅಲ್ಲಿ ಇವಳು, ಇವಳಮ್ಮ, ಇವಳು ಮಾವ, ಆಮೇಲೆ ಇನ್ನೂ ಇವಳು ತಂಗಿ ಇದ್ದಿದ್ಲು ಇವ್ರು ಫಿಲ್ಮಿಗೆ ಹೋಗಿ ಬರುವಾಗ, ಮತ್ತೆ ಇವಳು ಎಲ್ಲೋ ಕಲರ್ ಚೂಡಿ ಹಾಕೊಂಡಿದ್ದು. ಇದು ಲವ್ ಅಂದ್ರೆ ಲವ್ ಇಲ್ಲಿದೆ ಪ್ರೀತಿ ಅನ್ನೋದು. ಇದು ಎಲ್ಲೋ ಕಲರ್ ಒಂದ್ ನಿಮಿಷ. ಅವ್ರು ಯಾವ ಕಲರ್ ಡ್ರೆಸ್ ಹಾಕಿದ್ರು ಇಲ್ಲಿ? ಮರ್ತೋಗಿದೆ, ಅವ್ರಿಗೆ ಮರ್ತೋಗಿದೆ. ಯಾಕೆ ಮರ್ತೋಗಿದೆ? ಅವ್ರು ಅಂದ್ರೆ ನಿಮ್ಮ ನೋಡೋದಲ್ಲಿದ್ರು. ಮತ್ತೆ ಇನ್ನೊಂದು ಏನಾಯ್ತು ಅಂದ್ರೆ, ನನಗೆ ಮನೆ ನಮ್ಮ ಮನೆಯಲ್ಲಿ ಸೂಚನೆ ಕೊಟ್ಟಿದ್ರು ಅವಳಿಗೆ, ಕೆನ್ನೆಯಲ್ಲಿ ಒಂದು ಮಚ್ಚೆ ಇದೆ ಅಂತ. ಅದು ಒಂದು ನೆನಪು ನನಗೆ. ಹೇಳುತ್ತೆ ನೆನಪು ಆ ಇದರಲ್ಲೇ ನಾನು ಗೆಸ್ ಮಾಡಿದ್ದು ಹೋಗುದು ಅಂತ. ಇವ್ರದ್ದು ಲವ್ ಸ್ಟೋರಿ ಹೆಸರು ಒಂದು ಮಚ್ಚೆಯ ಕತೆ. ಅಲ್ಲಿ ಗೆಸ್ ಮಾಡಿದ್ರಿ? ಹೌದೌದು. ಓಕೆ, ನಿಮಗೆ ಇವ್ರು ನೋಡುವಾಗ ಏನು ಅನ್ನಿಸ್ತೀವಿ? ಒಂಥರ ಖುಷಿಯಾಗಿರುತ್ತೆ. ಓಕೆ, ನೀವು ಸಿನಿಮಾಕ್ಕೆ ಹೋಗಿ ಬರ್ತಿದ್ರಿ, ಯಾವ ಸಿನಿಮಾ ಅದು? ಅಂಬರೀಶ್. ಅಂಬರೀಶ್ ಸರ್ ಅವ್ರದ್ದು ಯಾವ ಸಿನಿಮಾ? ಮುಸುಕು. ಅಲ್ಲಿ ಅಂಬರೀಶ್ ಸರ್ ನೋಡಿ ಇಲ್ಲಿ ಇವ್ರು ಬರ್ಬೇಕಾದ್ರೆ ಅಂಬರೀಶ್ ಸರ್ ಬಂದಂಗೆ ಆಗ್ತಿದ್ದ ಅದ್ ಆವಾಗ ಏನೋ ನನಗೆ ಅನಿಸಿಲ್ಲ, ನನಗೆ ಗೊತ್ತೂ ಇಲ್ಲ, ಒಟ್ಟು ನೋಡಿದ್ದೀನಿ ಅಷ್ಟೇ. ಇವ್ರಿಗೆ ಅದೆಲ್ಲ ಐಡಿಯಾ ಇತ್ತು ಅಂದ್ರೆ ವಿಷಯನೇ ಗೊತ್ತಿಲ್ಲ. ಏನ್ ಮ್ಯಾಟ್ರಿ ಗೊತ್ತಿಲ್ಲ. ಮದುವೆ ಆಗಿ ಈಗ 30 ವರ್ಷ ಆಯ್ತು. ಹೆಚ್ಚು ಕಮ್ಮಿ ಮದುವೆ 94 ಮಾರ್ಚ್ 31 ನಮ್ದು ಮದುವೆ ಡೇಟ್ ಆಗಿತ್ತು. ಮದುವೆ ಆಗಿದ್ದ ಮುಂಚೆನು ಮದುವೆ ಈಗ ಆದ್ಮೇಲೆ ಈಗ ಹೆಂಗಿದೆ ಸರ್ ಲೈಫ್? ಏನ್ ಡಿಫ್ರೆನ್ಸ್ ಇದೆ? ಚೇಂಜಸ್ ಏನು ತೋರ್ತಾ ಇಲ್ಲ ನನಗೆ, ಹಾಗೆ ಇದೆ. ಅಲ್ಲ, ಬಿಸ್ನೆಸ್ ವೈಸ್ ಅಲ್ಲ ನೀವು ಸ್ಟಾರ್ಟಿಂಗ್ ಹೇಳಿ. ಬಿಸ್ನೆಸ್ ಅಂದ್ರೆ ಅವಾಗ ನಾನು ವರ್ಕ್ ಮಾಡ್ತಾ ಇದ್ದೇನೆ ಒಂದು ಹೋಟೆಲ್ ಅಲ್ಲಿ, ಒಂದು ಶೆಫ್ ಆಗಿದ್ದೆ ನಾನು. ನಾನು ನನಗೆ ಆವಾಗ ಸ್ವಲ್ಪ ಈ ನಾರ್ತ್ ಇಂಡಿಯನ್ ಶೆಫ್ ಸ್ವಲ್ಪ ನಮ್ಗೆ ತುಂಬ ನೇಮ್ ಆಯಿತು, ಒಳ್ಳೆ ಇದು ಆಯ್ತು. ಅದರಿಂದ ನನ್ನ ಲೈಫೇ ನನ್ನ ಟರ್ನ್ ಮಾಡಿದ ಅದೇ. ನೀವು ನಾರ್ತ್ ಇಂಡಿಯನ್ ಸ್ಟೈಲ್ ಡಿಶ್ 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 ನಮ್ದು, ನಾವು ಓನ್ ಶೆಫ್, ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಆಕರ್ಷಕವಾದ ಸ್ಯಾಲ್ರಿ ಇದ್ದಿತ್ತು, ಹಾಗೆ ನಮ್ಮ ಇಡೀ ಮನೆ ಜವಾಬ್ದಾರಿ ನನ್ನ ಮೇಲೆ ಇದ್ದಿತ್ತು. ಊರಲ್ಲಿ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ನಾವು 4 ಜನ ಅಕ್ಕಂದಿರಿಗೆ, ಇಬ್ಬರು ಮಗನ ಮಗಳು, ನಾನು ಮತ್ತು ನನ್ನ ತಮ್ಮ, ನಾವಿಬ್ಬರೇ ದುಡಿಬೇಕಿತ್ತು. ಅವಾಗ ಅಕ್ಕಂದಿರು 3 ಜನ ಮದುವೆ ಆಗಿದ್ದರು, ಒಬ್ಬಳಿಗೆ ಇಬ್ಬರಿಗೆ ಮದುವೆ ಆಗಿದೆ, ಇಬ್ಬರಿಗೆ ಮದುವೆ ಆಗಬೇಕು. ಒಬ್ಬರಿಗೆ ನಾನು ದೊಡ್ಡವನ ಅದ ಮೇಲೆ ನಾನು ಇದು ಮಾಡಿದೆ, ಮತ್ತೊಬ್ಬರಿಗೆ ನಾವಿಬ್ಬರು ಸೇರಿ ಮದುವೆ ಮಾಡಿದ್ದೆ. ಆನಂತರ ತುಂಬ ಕಷ್ಟದ ಜೀವನ, ತುಂಬ ಯಾವಾಗ ಕೆಲಸನೂ ಅಷ್ಟೇ. ಅದು ಅದನ್ನ ಹೇಳೋಕೆ ಆಗೋದಿಲ್ಲ. ಆ ಕೆಲಸ ಈಗ ಹೇಳಿದ್ರೆ ಸುಳ್ಳು ಹೇಳ್ತಾನೆ ಅನ್ನೋ ರೀತಿಯಲ್ಲಿ. ಅವಾಗ 4 ಜನ 5 ಜನ ಮಾಡೋ ಕೆಲಸ ನಾವು ಒಬ್ಬೊಬ್ಬರೇ ಮಾಡಬೇಕಿತ್ತು. 4-5 ಜನ ಮಾಡೋ ಕೆಲಸ ನಾವು ಒಬ್ಬೊಬ್ಬರು, ಅದು ನಮ್ಗದು ಒಂದು ಕೆಲಸ ಅನ್ಕೊಂತಲೂ ಇರಲಿಲ್ಲ. ಆ ಥರ ಒಂದು ಇದರಲ್ಲಿ ನಾವು ಬಂದವರು. ಮತ್ತು ನನ್ನ ಈ ವೃತ್ತಿ ಇದೆಯಲ್ಲ, ನಾನು ಜಯನಗರದಲ್ಲಿ ಉತ್ಸವ ರೆಸ್ಟೋರೆಂಟ್ ಅಂತ ತುಂಬ ಫೇಮಸ್ ರೆಸ್ಟೋರೆಂಟ್ ಅದು. ಅದು ನಾನು ಬಿಟ್ಟ ಮೇಲೆ 1-2 ವರ್ಷ ಕ್ಲೋಸ್ ಆಯ್ತು ಆ ಹೋಟ್ಲು. ನಿಮ್ಮ ವಿಷ್ಣುವರ್ಧನ್ ಸರ್, ಜಾವುಗಲ್ ಶ್ರೀನಾಥ್ ಇವರೆಲ್ಲ ಅಲ್ಲಿಗೆ ಬರ್ತಾಯಿದ್ರು. ಹೋ ಹೌದು, ಜಾವುಗಲ್ ಶ್ರೀನಾಥ್ ಅವರಿಗೆ ಗೋಲ್ಡನ್ ಫ್ರೈ ಬೇಬಿ ಕಾರ್ನ್ ಗಾರ್ಲಿಕ್ ಸಾಸ್ ಅಂತ ತುಂಬ ಇಷ್ಟ. ವಿಷ್ಣುವರ್ಧನ್ ಸರ್ ಬರ್ತಾರೆ. ಆಗಲಿತ್ತು ಹೌದು. ತುಂಬ ಹಿಂದಿನ ಮಾತಿದೆ, 1999 ಓಪನ್ ಆಗಿದ್ದದು. 2003 ನಾನು ರೀಸನ್ ಕೊಟ್ಟೆ ಅಲ್ಲಿ. ನಂತರ ಒಂದು 2002 ರೀಸನ್ ಕೊಟ್ಟೆ. ನಮ್ಮ ಚಿಕ್ಕ ಮಗ ಹುಟ್ಟಿದಾಗ ನಾನು ಮತ್ತೆ ನನ್ನ ಓನ್ ಕ್ಯಾಟ್ರಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿನ ಕಸ್ಟಮರೇ ನನ್ನನ್ನು ಇಲ್ಲಿಗೆ ಹೇಳ್ಕೊಬಂದರು. ಅಲ್ಲಿ ಔಟ್ಡೋರ್ ಕ್ಯಾಟ್ರಿಂಗ್ ಇರಲಿಲ್ಲ, ಬರೀ ಔಟ್ಡೋರ್ ಕ್ಯಾಟ್ರಿಂಗ್ಗೋಸ್ಕರ ಒಂದು ಚಿಕ್ಕ ನಮ್ಮ ಮನೆಯಲ್ಲೇ, ಸಣ್ಣ ಮನೆಯಲ್ಲೇ ನಾವು 25-50 ಜನಕ್ಕೆ ನಾವು ಮಾಡಿ ಕಳಿಸ್ತಾ ಇತ್ತು. ಅಲ್ಲಿಂದ ಉದ್ಯಮ ಬೆಳೆದು ಇವತ್ತೊಂದು ಹಂತಕ್ಕೆ ಬಂದಿದೆ. ಎಸ್ ಎಸ್ ಕ್ಯಾಟರ್ಸ್ ಅಂದರೆ ನೀವು ಇಂಟರ್ನೆಟ್ ಹೊಡೆದ್ರೆ ಬೆಸ್ಟ್ ಕ್ಯಾಟರ್ಸ್ ಆಫ್ ಬೆಂಗಳೂರು ಅಂದರೆ ಎಸ್ ಎಸ್ ಕ್ಯಾಟರ್ಸ್ ಫಸ್ಟ್ ಬರ್ತಾ ಇದೆ. ತೊಂದರೆ ಇಲ್ಲ, ತುಂಬ ಒಳ್ಳೆಯ ಒಂದು ಬಿಸ್ನೆಸ್ ಇದೆ, ನೆಮ್ಮದಿ ಜೀವನ ಇದೆ, ಒಳ್ಳೆ 2 ಮಕ್ಕಳಿದ್ದಾರೆ, ಉದ್ಯಮನವರು ನಡೆಸ್ತಾ ಇದ್ದಾರೆ. ಭಗವಂತ ಎಣಿಸಿದೆಲ್ಲ ಕೊಟ್ಟಿದ್ದಾನೆ. ಆಮೇಲೆ ನನಗೆ ವಿಶೇಷವಾಗಿ, ನಾವು ದೈವ ಆರಾಧಕರು ಮತ್ತು ದೇವರ ಆರಾಧಕರು. ದೈವ ಆರಾಧಕರ ಬೇರೆ, ದೈವ
ನಾವು ದಕ್ಷಿಣ ಕನ್ನಡ ಆದ ಕಾರಣ ಎರಡೂ ಇದೆ. ನನಗೆ ಯಾತ್ರೆ ಅಂದ್ರೆ ತುಂಬ ಇಷ್ಟ. ನಾನು ಸಾಧಾರಣ ನಾನು ಇನ್ನೋವಾ ಕಾರ್ ತಗೊಂಡು ಎರಡು ಸರಿ ಇಂಡಿಯಾ ಸುತ್ತಿದ್ದೀನಿ. ಹೌದಾ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ಚಿನಿಂದ ಕಾಮಕ್ಕೆವರೆಗೆ ನಾಲ್ಕು ಜಾಗ ಸುತ್ತಿ ಬಂದಿದ್ದೀನಿ ಕಾರಲ್ಲಿ. ಕಾರಲ್ಲಿ ಕಾಮಕ್ಕೆಗೆ ಹೋಗಿಲ್ಲ. 12 ಜ್ಯೋತಿರ್ಲಿಂಗನೂ ದರ್ಶನ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಚತುರ್ಧಾಮಗಳು ಆಗಿದೆ. ಈಗ ಸಪ್ತಪುರಿಯಲ್ಲಿ ಒಂದು ಪುರಿ ಬಾಕಿ. ಈಗ ನಾಳೆ 9ನೇ ತಾರೀಕಿಗೆ ಹೋಗ್ತಾ 19ಕ್ಕೆ ಹೋಗ್ತಾ ಇದ್ದೀವಿ ಅಯೋಧ್ಯೆಗೆ. ಅಯೋಧ್ಯೆಲ್ಲ ಫಸ್ಟ್ ನೋಡಿದ್ದೀವಿ. ಈಗ ಅಯೋಧ್ಯೆ ಹೋಗ್ತಾ ಇದ್ದೀವಿ, ಜಗನ್ನಾಥ್ ಪುರಿಗೆಲ್ಲ ಹೋಗ್ತಾ ಇದ್ದೀವಿ. ಎಷ್ಟು ದಿನ ಟೂರ್ ಸರ್? ನಾಡಿದೀಗ 9 ದಿನ ಟೂರ್, 19-27 ಇದೆ. ಇದು ಎಲ್ಲರೂ ಸಾಧಾರಣ 40 ಜನ ಇದ್ದೀವಿ ಈಗ ಈ ಸರಿ ಗ್ರೂಪಲ್ಲಿ. ಕಳಸರಿ ಚಾರ್ಧಾಮ ಯಾತ್ರೆಗೆ 33 ಜನ ಹೋಗಿದ್ದೀವಿ. ಇವತ್ತು 49 ಜನ ಹೋಗ್ತಾ ಇದ್ದೀವಿ ನಾವು. ನಮ್ಮ ಮಹತ್ವಾಕಾಂಕ್ಷೆನೇ ಇದೆ ನನಗೆ, ಇಂಡ್ಯಾದಲ್ಲಿರುವಂಥ ಎಲ್ಲ ದೇವಸ್ಥಾನಗಳನ್ನ ಸುತ್ತಬೇಕು, ಎಲ್ಲ ಕಡೆನೂ ಹೋಗಬೇಕು. ಇತಿಹಾಸದಲ್ಲಿ ನಾವು ಏನೇನು ಓದಿದ್ದೀವೋ ಅದನ್ನು ಪ್ರತ್ಯಕ್ಷ ನೋಡಬೇಕು ಆ ಜಾಗಗಳನ್ನ. ಈಗ ನೀವು ಎಲ್ಲೆಲ್ಲಿ ಕೇಳಿದ್ರೆ ಅಷ್ಟು, ಅಂದರೆ ಪಂಚವಟಿ ನೀವು ಕೇಳಿ, ಹನುಮ ಹುಟ್ಟು ಜಾಗ ಕೇಳಿ, ಅದೆಲ್ಲ ಒಂದು ಕುತೂಹಲ ನನಗೆ, ಮೊದಲಿಂದಲೂ ಕುತೂಹಲ ನನಗೆ ಇದು. ಓಕೆ ಸರ್, ಹಾಗೆ ಎಲ್ಲ ಪುಣ್ಯಕ್ಷೇತ್ರಕ್ಕೆ ತಿರುಗೋ ಆಸೆ, ದೇವರು ನೋಡೋ ಆಸೆ. ಓಕೆ ಮೇಡಮ್, ನಿಮಗೆ ಮದುವೆ ಆಗೋದು ಮುಂಚೆ ಮದುವೆ ಆದಮೇಲೆ ಏನು ಡಿಫ್ರೆನ್ಸ್ ಇದೆ, ಏನು ಲೈಫಲ್ಲಿ ಏನು ಚೇಂಜಸ್ ಇದೆ? ತುಂಬ ಅಂದರೆ ದೇವರ ವಿಷಯದಲ್ಲಿ ಮೊದಲು ನನಗೆ ಏನು ಗೊತ್ತಿರಲಿಲ್ಲ. ನೀವು ಮಾತಾಡಲೇಬೇಕು ಅವ್ರಿಗೆ, ಕುಟ್ಟಿ ಬೇಡ ಅಂದಮೇಲೆ ಅವ್ರು ನೀವು ಮಾತಾಡಲಿ. ಮದುವೆಗೆ ಮುಂಚೆ ಅವರಿಗೆ ಅಷ್ಟು ದೇವರು ಅಂದರೆ ದೇವರು ಭಕ್ತಿ ಇದೆಲ್ಲ ಇದೆ ಇಲ್ಲಂತಿಲ್ಲ. ನಮ್ಮ ತಂದೆ ಮಾತ್ರ ಭಾರಿ ದೈವ ಭಕ್ತ ಅವರು. ಅಲ್ಲೊಂದು ಫೋಟೋ ನೋಡೋದು ಅವ್ರೇನ? ಹೌದು, ಆಚೆಗೆ ನಮ್ಮ ತಂದೆ. ಹೌದು ಹೌದು ಹೌದು. ಅವರು ಇವಳಿಗೆ ಬಂದ ಅವಳಿಂದ ಅವಳಿಗೆ ನಮ್ಮ ಧರ್ಮ ಇದ್ರ ಬಗ್ಗೆ ಎಲ್ಲ ಹೇಳಿ, ಅವಳಿಗೆ ಬೆಳಗ್ಗೆ ಎದ್ದು ಏನು ಮಾಡಬೇಕು, ತುಳಸಿ ಪೂಜೆ ಹೆಂಗೆ ಮಾಡಬೇಕು, ಅದು ಅಲ್ಲಿಂದ ಪ್ರಾರಂಭ ಆಗಿದ್ದು. ಅಲ್ಲಿಂದ ಇಲ್ಲುವರೆಗೂ ಆ ಪೂಜೆ ಪುರಸ್ಕಾರ ಅನ್ನೋದು ಯಾವತ್ತೂ ನಿಲ್ಲಿಸಿಲ್ಲ. ನಾನು ಎಷ್ಟು ನೋಡಿದೆ ಬರಬೇಕಾದ್ರೆ, ಎಲ್ಲಿಂದ ಎಲ್ಲೆಲ್ಲಿ ನಾನು ಯಾತ್ರೆ ಮಾಡಿದನೋ ಅಷ್ಟು ಯಾತ್ರೆಗೂ ಅವಳು ಬಂದಿದ್ದಾಳೆ, ನನ್ನ ಜೊತೆ ಬಂದಿದ್ದಾಳೆ, ಎಲ್ಲ ಕಡೆನೂ ಹೋಗಿದ್ದಾಳೆ. ಮತ್ತು ವಿಶೇಷವಾಗಿ ನಾವು ಈ ಜಾಗದಲ್ಲಿ 48 ಸತ್ಯನಾರಾಯಣ ಪೂಜೆ ಮಾಡಿಬಿಟ್ಟು ಉದ್ಯಾಪನೆ ಮಾಡಿಸಿದ್ದೀವಿ ಇಲ್ಲಿ ಈ ಮನೆಯಲ್ಲಿ 48 ಸತ್ಯನಾರಾಯಣ ಪೂಜೆ ಪ್ರತಿ ಹುಣ್ಣಿಮೆಗೆ ಮಾಡಿ ಒಂದು ಮಂಡಲ ಪೂಜೆ ಮಾಡಿ ಉದ್ಯಾಪನೆ ಮಾಡಿದ್ದೀವಿ. ಈಗ ಅದರ ಪ್ರಯುಕ್ತ ನಾವು ನೆಕ್ಸ್ಟ್ ನೈಮಿಷಾರಣ್ಯದಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ದೀವಿ ನಾಡಿದ 20ನೇ ತಾರೀಕಿಗೆ. ನೈಮಿಷಾರಣ್ಯದಲ್ಲಿ ಸತ್ಯನಾರಾಯಣ ಪೂಜೆದ ಹುಟ್ಟು ಮೂಲ ಜಾಗ ಅಲ್ಲಿ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಆ ಭಗವಂತ ಮಾಡಿಸಿದಾನೆ ಅವಳನ್ನ ಕಟ್ಕೊಂಡ್ರ ಮೇಲೆ. ಹೌದು. ಓಕೆ ಮೇಡಮ್, ಈಗ ನೀವು ಹೇಳಿ, ಇಷ್ಟಕ್ಕಿದ್ರ ಮಧ್ಯೆ ಅಲ್ಲ ಸರ್ ಜಗಳ ಏನಾದ್ರು ಕೋಪ ಬಂದ ತುಂಬಾ ಇದೆ. ಅವ್ರು ಜಗಳ ಆಡ್ದಲ್ಲ ಫಸ್ಟ್, ನೀವು ಜಗಳ ಆಡ್ದ ನಿಜ ಹೇಳ್ಬೇಕು. ನಾನು ಆಡ್ತೀನಿ, ಅವರು ಆಡ್ತಾರೆ. ಕೋಪ ನನಗ್ ಕೋಪ ಬರುತ್ತೆ, ನೀವು ಕೋಪ ಇವರಿಗೆ ಅವರಿಗೂ ಬರುತ್ತೆ. ಒಂದು ವಿಷಯ ಹೇಳ್ತೀನಿ, ಕೋಪದಲ್ಲಿ ಅವಳು ಎಲ್ಲರ ದೃಷ್ಟಿಯಲ್ಲೂ ಒಂಥರ ಯಾರಿಗೆ ಕೇಳಿದ್ರೆ ನಿಮಗೂ ಸಿಟ್ಟು ಬರುತ್ತಾ ಅನ್ನುವಂಥ ಒಂದು ಡಾಕ್ಟರ್ ಅವ್ರಿಗೆ ಪ್ರಶ್ನೆ ಮಾಡಿದರು, ನಿನಗೂ ಸಿಟ್ಟು ಬರುತ್ತೆ ಜ್ಯೋತಿ ಅಂತ. ಆದರೆ ನನಗೆ ಮತ್ತು ನನ್ನ ಮಕ್ಕಳ ಮೇಲೆ ಮಾತ್ರ ಸಿಟ್ಟು ಮಾಡ್ಕೊಳ್ಳೋದು. ಹೌದು, ಬಿಟ್ಟರೆ ಅವಳು ಅಮ್ಮನ ಮೇಲೆ ಸಿಟ್ಟು ಮಾಡ್ಕೊತಾಳೆ. ಮಿಕ್ಕಿದ್ರು ಯಾರ ಮೇಲೆ ಸಿಟ್ಟು ಮಾಡ್ಕೊಂಡು ನಾನು ನೋಡಲೇ ಇಲ್ಲ, ನನ್ನ ಮೇಲೆ, ಮಕ್ಕಳ ಮೇಲೆ, ಅವಳ ಅಮ್ಮನ ಮೇಲೆ ಇಷ್ಟು ಬಿಟ್ಟರೆ. ಮತ್ತು ನಮ್ಮ ಊರಲ್ಲಿ ಅವಳು ಅತ್ತೆ ಅಂದರೆ ಅವಳಿಗೆ ಪಂಚಪ್ರಾಣ, ನಮ್ಮ ಅಮ್ಮಂಗೆ. ಅಮ್ಮ ಅಂದರು ಅಮ್ಮನಿಗೂ ಅಷ್ಟೇ. ಸಾಧಾರಣ ಇವನು ಚಿಕ್ಕವನಿರುವಾಗ ಬಂದನು ಈ ಮನೆ ಹೊಸ್ತ ಕಟ್ಟೋಲ್ಲವರಿಗೆ ಬಂದು ಇದ್ದಲಿಲ್ಲ ಅವಳು. ಅಷ್ಟು ಚೆನ್ನಾಗಿ ಇವತ್ತು ಅವಳಿಗೆ ಬರೋಕ್ಕೆ ಸಾಧ್ಯತೆ ಬಂದು ಒಳ್ಳೆ ರೀತಿ ನೋಡ್ಕೊಂತಾಳೆ. ಬರೋಕ್ಕಾಗಲ್ಲ, ಇಲ್ಲಿ ಬೆಂಗಳೂರಿಗೆ ಬರೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, 10 ಹೆಜ್ಜೆ ನಡುವಿಗೆ ಆಗಲ್ಲ ಅವಳಿಗೆ. ಇನ್ನು ಒಂದು ಶತಾಯುಷಿ ಅಂತ ಮನೆ ಗೌರ್ಮೆಂಟ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದೆ ಅವಳಿಗೆ. ಅವಳು ಈಗ ಊರಿಗೆ ಹೋದರೆ ಅವಳು ಪಕ್ಕದಲ್ಲೇ ಕೂತ್ಕೊಳ್ಬೇಕು. ಇವಳು ಸ್ವಲ್ಪ ಮರೆ ಆದಾರಂದ್ರೆ ಅಂತ ಸಿಟ್ಟಂಗೆ ಕೂತ್ಕೊಂಡಿರ್ತಾಳೆ. ಅವಳಿಗೆ ಗೊತ್ತಾಗತ್ತೆ ನಾನು ಪಕ್ಕದಲ್ಲಿ ಕೂತ್ಕೊಳ್ಳಂತ. ನಮ್ಮಮ್ಮ ಅಷ್ಟು ಒಂದು ಇದಿದೆ ಅವ್ರಿಗೆಲ್ಲರಿಗೆ, ಎಲ್ಲ ಓಕೆ. ಇದೊಂದು ಯಾಕನ್ನು ಗೊತ್ತಿಲ್ಲ. ನನ್ನ ಮೇಲೆ ಮತ್ತೆ ನಮ್ಮ ಮಕ್ಕಳ ಮೇಲೆ ಮಾತ್ರ ಸಿಟ್ಟು ಮಾಡ್ಕೊಂತಾರೆ. ನಿಮಗೂ ಕೋಪ ಬರುತ್ತೆ, ಇವ್ರಿಗೆ ಕೋಪ ಬರುತ್ತೆ, ಯಾರು ಫಸ್ಟ್ ಕಾಂಪ್ರಮೈಸ್ ಅವರೇ ಫಸ್ಟ್. ಈಗ ಇಲ್ಲ ಕಾಂಗ್ರೆಸ್ ಅದೇ ಇಲ್ಲ. ಈಗ ನಾವು ಮಾತಾಡ್ತೇವೆ ಬಿಡ್ತಾರೆ ಅವ್ರ ಕೋಪ, ತಲೆನೇ ಕೆಡಿಸ್ಕೊಳ್ಳಲ್ಲ. ಅಭ್ಯಾಸ ಬಿಟ್ಟಿದೆ, ಅದೇ ತಗೊಳ್ಳ, ಅದೇ ವಿಷಯ, ಅದೇ ಮಾಮೂಲಿ. ಅದು ಯಾರು ತಲೆ ಕೆಡಿಸ್ತಾರೆ ಅಂತೇಳಿ ನಮ್ಮ ಪಡಿ ನಾವು ಹೋಗ್ತಾ ಇರ್ತೀವಿ ಅಷ್ಟೇ. ಮೊದ್ಲಾದ್ರೆ ನಾನು ಸಮಾಧಾನ ಮಾಡ್ತಿದ್ದೆ, ಕಡೆ ಸರಿ ಆಗದ ಅಂತ ಗೊತ್ತಿದೆ ನಮಗೆ. ಮೊದ್ಲು ಹಿಂಗೆ ಸಮಾಧಾನ ಮುತ್ಕೊಡ್ತಿದ್ರ? ಅದೆಲ್ಲ ಕಾಮನ್ ಅಲ್ಲ, ಇರುವಂಥದ್ದೇ. ಈಗ ಗಂಡ ಹೆಂಡತಿ ಬುದ್ಧಿ ಇರುವಂಥದ್ದೇ, ಅದೆಲ್ಲ ಇರುವಂಥದ್ದೇ. ಈಗ ನಮ್ಗೆ ವ್ಯವಹಾರದ ಬಗ್ಗೆನೇ ಜಾಸ್ತಿ ತಲೆ ಕೆಡ್ಸ್ಕೊತೀವಿ. ಮಕ್ಕಳ ಬಗ್ಗೆ ಚಾಲಕ ಈಗ ಸಿಟ್ಟು ಮಾಡ್ಕೊಂಡು ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ಪಾಡಿ ನಾವು ಹೋಗ್ತಾ ಇರ್ತೀವಿ, ಸಿಟ್ಟು ಬರ್ತಾ ಇದ್ರೆ ಹೇಳಿ ಹೋಗ್ತೀವಿ, ಸಿಟ್ಟು ಬಂದು ಹೇಳೇ ಹೋಗ್ತೀವಿ. ಅಷ್ಟು ವ್ಯತ್ಯಾಸ.
ಸೂಪರ್. ಓಕೆ, ಈಗ ನೀವು ಹೇಳಬೇಕು ಇವರಿಬ್ಬರು ನೋಡೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ನಂಗೊಂಥರ ಖುಷಿ ನಿಮಗೆ ಅಲ್ವಾ? ಸೊ ಎಸ್, ನೀವು ನೀವು ಈಗ ಮೇನ್ ಮಾತಾಡ್ಬೇಕು. ಯಾರು ಜೋರು ಯಾರು ನಿಮ್ಗೆ ಯಾರು ಜಾಸ್ತಿ ಇಲ್ಲ, ನೀವ್ ಹೇಳಿರ್ತೀರಾ, ನಾನು ಮಾಡ್ತಾನಿಗೆ ಬೈತೀರಾ ಅವನಿಗೆ ಹೇಳ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾನೇ ಮಕ್ಳಿಗೆ ಜೋರು, ಚಿಕ್ಕ ವಯಸ್ಸಲ್ಲಿ ನಾನು, ಈಗ ನಾನು ಅವ್ರ ಸುದ್ದಿ ಹೋಗಲ್ಲ. ಚಿಕ್ಕ ವಯಸ್ಸಲ್ಲಿ ನಾನು ಅತಿಯಾಗಿ ಮುದ್ದು ಮಾಡ್ತಿದ್ದೆ ಇಬ್ಬರು, ಇವಳು ಬೈದ್ರು ಕೂಡ ನಾನು ಅವ್ರನ್ನ ಸಂಧಾನ ಮಾಡ್ತಿದ್ದೆ. ಇವಳು ಇವಳದ್ದು ಏನಂದ್ರೆ ಓದು ಓದಿ ಅಷ್ಟೇ ಅಲ್ಲ, ವಿದ್ಯೆಗೋಸ್ಕರ ಓದಿ 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 ಓದಿ. ನಾನು ಹೇಳಿದೆ ಅವರಿಗೆ, ಈಗ ಒಂದು ಸಮುದ್ರದಲ್ಲಿ ಒಂದು ಮಡಕೆಯಲ್ಲಿ ಎಷ್ಟು ನೀರು ಇರುತ್ತೋ ತರೋಕ್ಕೆ ಸಾಧ್ಯನೋ ಅಷ್ಟೇ ತರೋಕ್ಕೆ ಸಾಧ್ಯ. ಸಮುದ್ರ ನೀರು ಬೇಕಾದಷ್ಟು ಇರುತ್ತೆ ಅಂತೇಳಿ ನಾವು ಎಲ್ಲ ತಗೊಂಬರೋಕ್ಕಾಗತ್ತಾ? ಅವರು ಮಡಕೆ ಏನು ಹಿಡಿತೋ ಅಷ್ಟು ಹಿಡಿತದೆ ಅಲ್ವಾ? ಇದು ನನ್ನ ಪಾಲಿಸಿ, ಕಲಿತಾರೆ ಬಿಡಿ, ಯಾಕೆ ಇದು ಮಾಡ್ತೇವೆ ನಾವು ಇಬ್ಬರು ಬತ್ತೆ ಶುರು ಮಾಡೋಕ್ಕಂತೀವಿ. ನನಗೆ ಅವನು ಕನಸಿದೆ, ಈಗ ಕೋವಿಡ್ ಆದ್ರಮೇಲೆ ನಾನು ಈ ಒಂದು ಉದ್ಯಮನ ನಿಲ್ಲಿಸ್ಬೇಕನ್ನೋ ಒಂದು ಮಾಡಿದಾಗ ಪ್ರೋತ್ಸಾಹ ಕೊಟ್ಟದ್ದು ಅವನೇ ನನಗೆ. ಅವ ಪ್ರೋತ್ಸಾಹ ಕೊಡದೇ ಇದ್ದಿದ್ರೆ ನಾನು ನಿಲ್ಲಿಸ್ತಿದ್ದೆ, ನಂಗೆ ಬೇಡ ಸಾಕು. ಯಾಕಂದರೆ ಆ ಪರಿಸ್ಥಿತಿ ತಂದಿಟ್ಟಿದೆ ನಮಗೆ, ನಮಗೆ ಸ್ಟಾಪ್ ನೋಡ್ಕೊಳ್ಳೋಕ್ಕಾಗಿಲ್ಲ ಮಾಡಬೇಕು. ಕೊನೆಗಂದು ತುಂಬ ಇದ್ದು ಬದ್ದು ಆಸ್ತಿಯೆಲ್ಲ ಮಾರ್ಕೊಬಿಡ್ತು ನಾವು, ಅಂಥ ಪರಿಸ್ಥಿತಿ. ಆವಾಗ ಬೇರೆ ದಾರಿ ಇರಲಿಲ್ಲ, ಆದರೆ ಅವ ಒಂದು ಕಡೆಗೆ ಒಂದು ಪ್ರೋತ್ಸಾಹ ಕೊಟ್ಟ ಮೇಲೆ ಅವ ಬಂದ್ರ ಮೇಲೆ ಇವತ್ತು ಫುಲ್ ಮಾರ್ಕೆಟಿಂಗ್ ಎಲ್ಲ ಅವನೇ ಮಾಡೋದು, ಮಾರ್ಕೆಟಿಂಗ್ ಎಲ್ಲ ಅವನೇ ಮಾಡ್ತೇನೆ. ಅದ್ರ ಮೇಲೆ ನನಗೆ ಒಂದು ಅವನ ಒಂದು ಕನಸಿದೆ, ಇಂಟರ್ನ್ಯಾಷನಲ್ ಲೆವೆಲಾಗಿ ನಾವು ತಗೊಂಡು ಹೋಗ್ಬೇಕಂತ. ಮೊನ್ನೆ ಯಾವುದು ಬಾಂಬೆಗೆ ಮೀಟಿಂಗ್ ಹೋಗಿದ್ದಾನೆ, ಅಂಬಾನಿ ಅವರಿಗೆ ಈ ಕ್ಯಾಟ್ರಿಂಗ್ ಮಾಡೋರ ಜೊತೆ ಎಲ್ಲ ಟೈಪ್ ಮಾಡಿದೆ. ಮತ್ತು ಅವನ ಕನಸಿಗೆ ನಾನು ಸಪೋರ್ಟ್ ಮಾಡಲೇಬೇಕಲ್ಲ, ಈಗ ಅವನು ಈ ಲೈನಿಗೆ ಬರದೇ ಇದ್ರೆ ಮಾತ್ರ ನಾನು ಖಂಡಿತವಾಗಿ ಈ ಲೈನ್ ನಿಲ್ಲಿಸ್ತಿದ್ದೆ. ನನಗೆ ನಿಲ್ಲಿಸುವಂಥ ಪರಿಸ್ಥಿತಿ ಅವಾಗ ಆಲ್ಮೋಸ್ಟ್ ಎಲ್ಲರಿಗೂ, ಹೌದು ಎಲ್ಲರೂ 2-3 ವರ್ಷ ಬಿಸ್ನೆಸ್ ಇಲ್ಲಲ್ಲ ಸರ್, ಕಂಪನಿ ನಿಲ್ಲಿಸ್ಬಿಟ್ಟಿದ್ದೇವಲ್ಲ. ಆವಾಗ ನನಗೂ ಇವನು ಕಾಲೇಜಿಗೆ ಹೋಗ್ತಾಯಿದ್ದ, ಅವನಿಗೆ ಕತಾರಲ್ಲಿ ಒಂದು ಒಳ್ಳೆ ಜಾಬ್ ಬಂತು. ಜಾಬು ಅವನಿಗೆ ನಾನು ಕಳಿಸಿಲ್ಲ ಆ ಟೈಮಲ್ಲಿ, ಕತಾರಿಗೆ ಕಳಿಸಿಲ್ಲ. ಒಳ್ಳೆ ಜಾಬ್ ಬಂತು, ಅವನಿಗೆ ಕತಾರಿಗೆ ಕಳಿಸಿಲ್ಲ. ಅವನು ಇಲ್ಲ ಪಾಪ ಇದರಲ್ಲೇ ಇದು ಮಾಡೋಣ ಅಂದ. ಬಟ್ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಸರ್ ಈಗ ನಮ್ಮ ಹತ್ರ? 170. ಹೌದು. ಓಕೆ, ಇವ್ರನ್ನ ಪರಿಚಯ ಮಾಡಿಕೊಡಿ. ಇವರು ಅವರು ನಮ್ಮ ಫ್ರೆಂಡ್, ಫ್ರೆಂಡ್ ಮಲ್ಲಿಕಾ ಅಂತ. ನಮ್ಗೆ ಇವರು ಅಣ್ಣ ಅಕ್ಕ, ಇವರು ಬಾಂಧವ್ಯ ಇದೆಯಲ್ಲ, ಯಾರು ಯಾವ ಜನ್ಮದಲ್ಲೂ ನಾವು ಮರೆಯಂಗಿಲ್ಲ. ಅಷ್ಟು ಪ್ರೀತಿ ವಿಶ್ವಾಸ, ಬಾಂಧವ್ಯ ತುಂಬಾ ಒಳ್ಳೇದಿದೆ. ಮಕ್ಕಳು ಅಷ್ಟೇ, ಒಳ್ಳೆ ಮಕ್ಕಳು. ಇವ್ರ ಫ್ಯಾಮಿಲಿ, ನಾವು ಫ್ಯಾಮಿಲಿ ಮೆಂಬರ್. ಸೋನೆ ಸೋನೆ, ಅಷ್ಟು ಆತ್ಮೀಯತೆ ಇದೆ. ಓಕೆ ಬ್ರೋ, ನಿಮ್ಗೆ ಈಗ ಈ ಕ್ಯಾಟ್ರಿಂಗ್ ಬಿಸ್ನೆಸ್ ನೋಡಬೇಕು, ಈ ಫೀಲ್ಡ್ಗೆ ಬರಬೇಕು ಅಂತ ಮೊದಲಿಂದನೂ ಆಸೆ ಇತ್ತ ಅಲ್ಲ, ಆಸಕ್ತಿ ಇತ್ತ? ಅದೇ ಗೋಯಿಂಗ್ ವಿತ್ ದ ಫ್ಲೋ, ಫ್ಲೋ ಅಲ್ಲಿ ನೀವು ಬಂದ್ಬಿಟ್ರ ಫ್ಲೋ ಅಲ್ಲೇ ಆಗಿದ್ದು. ಸೊ ರೈಟ್ ಆಫ್ಟರ್ ನಮ್ಮ PGDM ಆಗಿದ್ ಆದ್ಮೇಲೆ ಕೋವಿಡ್ ಆಯ್ತು. ಕೋವಿಡ್ ಆಗಿ ಈ ಜಾಬ್ ಹೋಗಿ ಆ ಥರ ಮಾಡುವಂತ ಪರಿಸ್ಥಿತಿ ಬಂತು. ಬಟ್ ಯಾರು ನಂಗೆ ಇಂಟರ್ವ್ಯೂ ಎಲ್ಲ ಕೊಟ್ಟಿದ್ದೆ ಎಲ್ಲ ಆಗಿತ್ತು, ಬಟ್ ಯಾರು ಕರೀಲಿಲ್ಲ ಜಾಬ್ಗೆ. ಒಂದು ಎರಡು ವರ್ಷ ನಂಗೆ ಜಾಬ್ ಮಾಡ್ಬೇಕಂತ ಒಂದು ಆಸೆ ಇತ್ತು. ಬಟ್ ಏನಾಯಿತು, ಇಲ್ಲೂ ನಮ್ಮ ಬಿಸ್ನೆಸ್ಸು ಆಗ ಏನು ನಡೀತಾ ಇರಲಿಲ್ಲ, ಈವೆಂಟ್ ನಮ್ಮದು ಈವೆಂಟ್ಸು ನಡೀತಾ ಇರಲಿಲ್ಲ, ಕಾರ್ಪೊರೇಟ್ಸ್ ಓಪನ್ ಇರಲಿಲ್ಲ. ಆಗ ಸೊ ನನಗೊಂದು ಕ್ಲೌಡ್ ಕಿಚನ್ ಮಾಡೋಣ ಅಂತ ಒಂದು ಈ ಪ್ಲಾನ್ ಬಂತು. ಅಪ್ಪನು ತುಂಬ ಸಪೋರ್ಟ್ ಮಾಡಿದ್ರು ಅದಕ್ಕೆ. ಕ್ಲೌಡ್ ಕಿಚನ್ ಓಪನ್ ಮಾಡಿದ್ರು. ಹಾಂ, ವರ್ಕ್ ಆಯಿತು. ಸ್ಟಾರ್ಟಿಂಗ್ ತುಂಬ ವರ್ಕ್ ಆಯಿತು, ಒಳ್ಳೆ ವರ್ಕ್ ಆಯಿತು. ಒಂದು ಸ್ಟಾರ್ಟಿಂಗ್ ಒಂದು ಫಸ್ಟ್ 3 ಡೇಸ್ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಥರ ಬಿಸ್ನೆಸ್ ಆಯ್ತು ನಮಗೆ. ಬಟ್ ಆಗ ನಮ್ಗೆ ಬೇರೆ ಆಪ್ಷನೇ ಇಲ್ಲ, ಕ್ಲೌಡ್ ಕಿಚನ್ ಬಿಟ್ಟು ಬೇರೆ ಹೋಮ್ ಡೆಲಿವರಿ ಬಿಟ್ಟು ಬೇರೆ ಆಪ್ಷನೇ ಇಲ್ಲ. ಗ್ಯಾದರಿಂಗ್ ಇರಲಿಲ್ಲ, ಏನೂ ಇರಲಿಲ್ಲ. ಅದಾದಮೇಲೆ ನಮ್ಮದು ಸ್ಲೋಲಿ ನಮ್ಮ ಕಾರ್ಪೊರೇಟು ಈವೆಂಟ್ಸ್ ಎಲ್ಲ ಓಪನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆಗ ನಾವೇನು ಮಾಡಿದ್ವು, ಓಕೆ ಕ್ಲೌಡ್ ಕಿಚನ್ ಇಷ್ಟು ದಿನ ವರ್ಕ್ ಆಯಿತು, ಮುಂದೆ ಒಂದು ಒಳ್ಳೆ ದಿನ ನೋಡ್ಕೊಂಡು ಇನ್ನು ದೊಡ್ಡದಾಗಿ ಮಾಡೋಣ. ಈಗ ನಾವು ನಮ್ಮ ಬ್ಯಾಕ್ ಟು ಬೇಸಿಕ್, ನಮ್ಮ ಬಿಸ್ನೆಸ್ಗೆ ಶಿಫ್ಟ್ ಆಗೋಣ ಅಂತ ನಾವೆಲ್ಲ ಕ್ಯಾಟ್ರಿಂಗ್ ಶಿಫ್ಟ್ ಆಗಿ ದೆನ್ ಆವಾಗ ನೋಡಿದ್ವು ಪೊಟೆನ್ಷಿಯಲ್ ತುಂಬ ಇತ್ತು. ಯಾಕಂದರೆ ಹೇಳ್ತಾರಲ್ಲ, ಎವ್ರಿ ಥ್ರೆಟ್ ಕಮ್ಸ್ ವಿತ್ ಎನ್ ಆಪರ್ಚುನಿಟಿ ಅಂತ. ಸೊ ಹೇಗೆ ಕೋವಿಡಲ್ಲಿ ತುಂಬ ಕೇಟ್ರಿಂಗ್ ಕ್ಲೋಸ್ ಆಯಿತು, ಹಾಗೆ ಕೆಲವೊಂದು ಕೇಟ್ರಿಂಗ್ ಮಾತ್ರ ಓಪನ್ ಇದ್ದಿದ್ದು. ಆ ಕೆಲವೊಂದು ಕೇಟ್ರಿಂಗ್ಗೆ ಓಕೆ, ನೆಕ್ಸ್ಟು ಫುಡ್ ಅಟ್ ಎಂಡ್ ಆಫ್ ದ ಡೇ ಫುಡ್ ಬೇಕೇ ಬೇಕಿಲ್ಲ. ಹೌದು. ಸೊ ಅಲ್ಲೇ ಇಲ್ಲೇ ನೋಡೋಣ, ಇಲ್ಲೇ ಒಂದು ಸ್ವಲ್ಪ ಪುಷ್ ಕೊಡೋಣ ಇದಕ್ಕೆ ಅಂತ ಒಂದು ಈ ಇಂಡಸ್ಟ್ರಿಗೆ ಬಂದು ಒಂದು ಇಲ್ಲೇ ಒಂದು ತೊಡಕೊಂಡು. ಅದು ನಾವು ಬೇಸ್ ಹಾಕಿ ಕೊಟ್ಟಿದ್ದೀವಿ, ಹಾಕಿ ಕೊಟ್ಟ ಬೇಸಿಂಗ್ 10 ವರ್ಷ ಅದು
ಇನ್ನು ಅವ್ರು ನೆಡ್ಸ್ಕೊಂಡು ಹತ್ತು ವರ್ಷ ಎಲ್ಲ ನಡ್ಸ್ಕೊಂಡ್ರು ಅಂತ ಹೇಳಿ ಆಗಿ ಬಿಟ್ಟರೆ ಬೇಕಾದ್ರು ಅದನ್ನ ಇಂಪ್ರೂವ್ ಮಾಡೋದು ಅವಕಾಶ ಇದೆ ನೋಡಿ. ನಾನು ಹೇಳಿದೆ ನಿಮ್ಗೆ ಚಿಕ್ಕ ಪ್ರಾಯದಲ್ಲಿ ಉದ್ಯಮ ಬಂದಂದ್ರೆ ಅದ್ರ ಲೆಕ್ಕಕ್ಕೆ ನನ್ನ ಎಜುಕೇಶನ್ ಯಾವ ಮಟ್ಟದಲ್ಲಿದೆ ಅಂತ ಅದನ್ನಷ್ಟೇ, ಅದನ್ನ ನಾನು ಮತ್ತೆ ಬಿಡಿಸಿ ಹೇಳುವಂಥದ್ದಿಲ್ಲ. ನನ್ನ ಹತ್ರ ಏನಿಲ್ವೋ ಅದು ಅವ್ರ ಹತ್ರ ನೋಡ್ತಾ ಇದ್ದೀನಿ. ನಾನೀಗ ಇವತ್ತಿನ ಮಾರ್ಕೆಟಿಂಗ್ ಬೇಕಾಗೋದು ಏನಿದೆ ಅವ್ರ ಹತ್ರ ಇದೆ, ಹಿಂದಿನ ಮಾರ್ಕೆಟಿಂಗ್ ಏನು ಬೇಕು ನನ್ನ ಹತ್ರ ಇದೆ, ಅನುಭವಗಳು ನನ್ನ ಹತ್ರ ಇದೆ, ಆ ಛಲ ಅನ್ನೋದು ಅವ್ರ ಹತ್ರ ಇದೆ. ಈಗ ಇದು ಇಷ್ಟು ಕೂಡ್ರೆ ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೋ ಆ ಭಗವಂತನಿಗೆ ಗೊತ್ತಿದೆ ಅದು ನಂಗೆ ನಂಬಿಕೆ ಇದೆ. ಮುಂದೆ ಹೋಗ್ರಿ ಬರೀತದಂತ ಯಾಕಂದರೆ ಡೇ ಬೈ ಡೇ ಅದು ಇಂಪ್ರೂವ್ಮೆಂಟಲ್ಲಿ ಇದೆ ಬಿಟ್ಟರೆ ಇದಾಗಿಲ್ಲ. ಈಗ ನಾನು ಇನ್ನೊಂದು ಕಿಚನ್ ಮಾಡುವಂಥ ಐಡಿಯಾನು ಇದೆ, ನನಗೆ ಸದ್ಯಕ್ಕೆ ಅವನಿಗೆ ಬೇಡ ಅಂತಿದ್ದೆ, ನನಗೆ ರೆಸ್ಟ್ ಬೇಕು. ಈಗ ಅವರು ಇನ್ನೊಂದು ಯೂನಿಟ್ ಮಾಡಿದ್ರು ಕೂಡ ನಾನೇ ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ, ಪೂರ್ಣ ಪ್ರಮಾಣದಾಗ ಅವ್ರ ಮೇಲೆ ಬಿಡೋಕ್ಕಾಗೋದಿಲ್ಲ. ಆದರೆ ಆ ಒಂದು ಇದು ಇಲ್ಲ ನಮಗೆ. ಆ್ಯಕ್ಚುಲಿ ನಿಮ್ಮ ಮನೆಗೆ ಶೂಟಿಂಗ್ ಅಂತ ಬಂದದಲ್ಲ, ನಿಮ್ಗೆ ಕ್ಯಾಟ್ರಿಂಗ್ ಅಂತ ಗೊತ್ತಾಯ್ತು, ಅದ್ರಲ್ಲಿ ದೊಡ್ಡ ಕ್ಯಾಟ್ರಿಂಗ್ ಅಂತ ಗೊತ್ತಾಯ್ತು. ಒಂದು ಊಟ ಒಂದು ಫಸ್ಟ್ ಮಾಡಬೇಕು ಅಂತ ಬಂದಿದ್ದೆ. ನಿಮಗೆ ಜೋರು ಹಸಿವೆ ಆಗ್ತಿದೆ, ಫಸ್ಟ್ ಒಂದು ನೀವು ನನಗೆ ಅಡುಗೆ ಮಾಡಿಕೊಡ್ಬೇಕು. ಅಡಿಕೊಂಡೋಗ ಹೋಗ್ಬೇಕಾದ್ರೆ ಬನ್ನಿ. ಓಕೆ ಸರ್, ನಮಗೆ ಇವತ್ತು ಸ್ಪೆಷಲ್ ಆಗಿ ಐಟಮ್ ಏನು ಮಾಡ್ತಿದ್ದೀರಾ ಸರ್? ಇದು ನಮ್ಮ ಊರಿನ ಸ್ಪೆಷಲ್ ಇದು ಮಂಗಳೂರು ಬಜ್ಜಿ, ಒಂದು ಗೋಳಿ ಬಜ್ಜಿ ಅಂತ. ಹೌದು, ಗೋಳಿ ಬಜ್ಜಿ. ಹ್ಞೂ, ಗೋಳಿ ಬಜ್ಜಿ ಮಂಗಳೂರು ಬಜ್ಜಿ. ಸೂಪರ್. ನನಗೊಂದು ಫೇವ್ರೆಟ್ ಆ್ಯಕ್ಚುಲಿ ಗೋಳಿ ಬಜ್ಜಿ. ಎಲ್ಲರಿಗೂ ತುಂಬ ಇಷ್ಟ. ನಾವು ಚಿಕ್ಕವನಿರುವಾಗ ಬರೀ ಗೋಳಿ ಬಜ್ಜಿ ತಿಂತಿದ್ವಿ. ಏನು ತಿಂಡಿ ತಿಂದ್ರು ಒಂದು ಪ್ಲೇಟ್ ಗೋಳಿ ಬಜ್ಜಿ ತಿನ್ನಲೇಬೇಕು. ಇವತ್ತು ಕೂಡ ಊರಿಗೆ ಹೋದ್ರೆ ಗೋಳಿ ಬಜ್ಜಿ. ಹೌದು 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 ಹೌದು. ಸಂಜೆ ಆದ್ರೂ ಓಕೆ, ಬೆಳಿಗ್ಗೆ ಆದ್ರೂ ಓಕೆ, ಒಂದು ಗೋಳಿ ಬಜ್ಜಿ ಇದ್ರೆ. ಹೌದು, ಅದನ್ನ ಈಗ ನಿಮಗೆ ನಾವು ಮಾಡಿ ತೋರಿಸ್ತಾ ಇದ್ದೀವಿ. ಓಕೆ, ಇದಕ್ಕೆ ಏನೆಲ್ಲ ಐಟಮ್ಸ್ ಬೇಕು? ನೀರು, ಮೈದಾ, ಮೊಸರು, ಕಾಯಿ ಹೋಗಳು, ಉಪ್ಪು, ಓಮ, ಜೀರಿಗೆ, ಇಂಗು, ಕರಿಬೇವು, ಹಸಿಮೆಣಸು, ಸಕ್ಕರೆ, ರುಚಿ ಸ್ವಲ್ಪ ಚಿಕ್ಕ ಸೋಡಾ, ಇದಿಷ್ಟು ಗೋಳಿ ಬಜ್ಜಿ ಬರುವಂತ ಐಟಮ್ಸ್. ಓಕೆ, ಶುರು ಮಾಡೋಣ ಸರ್. ಶುರು ಮಾಡೋಣ. ಪ್ರಥಮವಾಗಿ ನೀರು, ಒಂದು ಕಾಲು ಲೀಟರ್ ನೀರು. ಕಲ್ಸಿದ್ರೆ ರೆಡಿ ಆಗುತ್ತೆ. ಕಲ್ಸಿ ಒಂದ್ ನೋಡ್ ಬಿಡ್ಬೇಕು, ಚೆನ್ನಾಗಿ ಬರುತ್ತೆ. ಕಲ್ಸಿದ ತಕ್ಷಣ ಚೆನ್ನಾಗಿ ಬರುವುದಿಲ್ಲ. ಗೋಳಿ ಬಜ್ಜಿ ಇದು ಮಿಕ್ಸ್ ಮಾಡಿ ಒಂದ್ ಅವ್ರು ಬಿಟ್ಟು ಈಗ ಎಣ್ಣೆಯಲ್ಲಿ ಬಿಟ್ಟಿದ್ದೀರಾ? ನೀವು ನಾರ್ತ್ ಇಂಡಿಯನ್ ಡಿಶ್ ಎಲ್ಲ ಜಾಸ್ತಿ ಮಾಡ್ತೀರಾ? ಹೌದು ಸರ್, ನಾನು ಹೆಚ್ಚಾಗಿ ಅದರಲ್ಲೇ ಪಳಗಿದ್ದ. ಯಾವ್ದೆಲ್ಲ ಐಟಮ್ ಮಾಡ್ತೀರಾ? ನಾವು ನಮ್ಮ ಕಾಲದಲ್ಲಿ ಚೈನೀಸ್, ತಂದೂರಿ ರೊಟ್ಟಿ ಮತ್ತೆ ಇದು ನಾರ್ತ್ ಇಂಡಿಯನ್ ಡಿಶ್ಗಳೆಲ್ಲ ನಾವೇ ಮಾಡ್ಬೇಕಿತ್ತು. ಈಗ ಬೇರೆ 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 ಇರಲ್ಲ, ಅದಕ್ಕೆ ಪ್ರತ್ಯೇಕ. ತುಂಬ ರೇರು ನಮ್ಮ ಇಂಡಿಯನ್ಸು, ಅದು ಸೌತ್ ಇಂಡಿಯನ್ಸು ನಾರ್ತ್ ಇಂಡಿಯನ್ ಡಿಶ್ ಎಲ್ಲ ಮಾಡೋದು. ಹೌದು, ಈಗ ನೋಡಿ ಆ ಕಡೆ ಇದ್ದಾರೆ ಆ ಡಿಶ್ ಮಾಡಲಿಕ್ಕೆ. ಸ್ಮೆಲ್ ಗೋಳಿ ಬಜ್ಜಿ ಸ್ಮೆಲ್ ಬರುವ ನಂಗೆ ಒಂದ್ಸಲ ಯಾವ ಗೋಳಿ ಬಜ್ಜಿ ಬಾಯಿ ಕಾಟಿಲ್ಲ. ಚಿಕ್ಕ ಮಾಡಿಲ್ಲ ಗೋಳಿ ಬಜ್ಜಿ ಸರ. ನಿಮ್ಗೆ ಯಾವ ಫುಡ್ ಇಷ್ಟ ಡ್ಯಾಡಿ ಮಾಡೋದು? ಅಡಿಗೆ ಮಾಡೋದು ಹೌದಾ? ನೀವ್ ಚೆನ್ನಾಗಿ ಮಾಡ್ತೀನಿ. ಪೊಂಗಲ್ ಸರ್, ನಮ್ಮ ಸೌತ್ ಇಂಡಿಯನ್ ಫುಡ್ ಅಲ್ಲಿ ಜನ ಜಾಸ್ತಿ ಇಷ್ಟಪಡೋ ಫುಡ್ ಯಾವುದು? ಕೆಲವರಿಗೆ ಪನ್ನೀರ್ ಬಟರ್ ಮಸಾಲೆ ಇಷ್ಟ. ಹೌದು ಹೌದು. ಕೆಲವರಿಗೆ ಕುರ್ಮ ಇಷ್ಟ, ಕುರ್ಮ ಇಷ್ಟ, ಕುರ್ಮ, ಪೆಪ್ಪರ್ ಮಸಾಲಾ. ಈಗ ನಮ್ಮದೇ ಓನ್ ಡಿಶ್ಗಳು ಕೆಲವರು ಇದೆ ನಮ್ಮಲ್ಲಿ, ಅವರವರು ಒಂದು ಇಷ್ಟ ಅಂತ ಹೇಳಬಹುದು. ಈಗ ನಾವು ಒಂದು ರೆಸ್ಟೋರೆಂಟ್ ಮಾಡುವಾಗ ಆ ಟೈಮಲ್ಲಿ ತಕ್ಷಣ ಮಾಡಿಕೊಡ್ತೀವಿ. ನಾನು ಇದೇ ಮಾಡ್ತಾ ಇದ್ದ ಕಾರಣ ಫುಡ್ ಇಂಡಸ್ಟ್ರಿಗೆ ಅದರಲ್ಲಿ ನಾನು ಫಸ್ಟ್ ನಾನು ಕುಕ್ ಆಗಿ ಹೋಗಿದ್ದು ತಿರುಪತಿಗೆ. ಅಲ್ಲಿ ಚಂದ್ರಬಾಬು ನಾಯ್ಡು ಕಿರಣ್ ಕುಮಾರ್ ರೆಡ್ಡಿ ಅವರು ಇದ್ದಾರೆ ಮುಖ್ಯಮಂತ್ರಿ, ಅವ್ರ ಜೊತೆಗಿದ್ದೆ ನಾನು ಅಲ್ಲಿ. ನಾರ್ತನ ಶೆಫ್ ಆಗಿದ್ದೆ. ಸೊ ನಮ್ಮ ಟೇಸ್ಟ್ ಮಾಡಿ. ಎಸ್ ಎಸ್ ಕ್ಯಾಟರರ್ಸ್ನ ಉದ್ಯಮಿಯಾದಂಥ ಶ್ರೀಧರ್ ಸರ್ ಅವರು ಮಾಡಿರೋ ಗೋಳಿ ಬಜೆ ಫಸ್ಟ್ ನಾನು ಟೇಸ್ಟ್ ನೋಡ್ತೀನಿ. ಓಹೋ, ಗೋಳಿ ಬಜೆ, ಗೋಳಿ ಬಜೆ ಚಿಕ್ಕಮ್ಮ ಸಾಕಾಗಿದೆ. ಮೂರು ಸರಿ ಮಂಗಳೂರಿಗೆ ಹೋದ ಬಂದಂಗೆ ಆಗ್ತದೆ.
ತುಂಬಾ ಸಾಫ್ಟ್ ಆಗಿದೆ. ಇಷ್ಟೊತ್ತು ಮಾತುಕತೆ ಆಯ್ತು, ಊಟ ಆಯ್ತು, ಎಲ್ಲ ಆಯ್ತು. ಈಗ ಒಂದು ಚಿಕ್ಕದಾಗಿ ಆಟ ಆಡೋಣ. ಓಕೆ, ಸಿಂಪಲ್ ಆಟ ಏನಿಲ್ಲ, ಆಟ ಕೊಂಡು ಬರ್ತು, ನೀರಿದ್ರೆ ಸಾಕು, ಎಲ್ಲರೂ ಆಡ್ಬೋದು. ಓಕೆ, ಹಾಗೆ ಆಟ ಶುರು ಮಾಡುವ. ಸೊ ಈ ಬಾಟ್ಲ್ ನೋಡಿ ನೀವೆಲ್ಲ ಕನ್ಫ್ಯೂಸ್ ಆಗಿರ್ತೀರ, ಈ ನನ್ನ ಮಗ ಏನು ಆಟ ಆಡಿಸ್ತಾನೆ ಅಂತ. ಟೀಮ್ ಡಿವೈಡ್ ಮಾಡುವ. ಈಗ ಕೂತಿರೋಲ್ಲ ಒಂದು ಟೀಮು, ನಿಂತಿರೋಲ್ಲ ಒಂದು ಟೀಮ್. ಈಗ ಕೂತಿದ್ದೀರಲ್ವ, ಆಟ ಸಿಂಪಲ್, ಎಲ್ಲರೂ ನೀರು ಕುಡಿತೀರ, ಅದನ್ನ ಕುಡಿಬಾರ್ದು, ಬಾಯಲ್ಲಿ ಇಟ್ಕೋಬೇಕು. ನಾನೊಂದು ರಾಗ ಹೇಳಿ, ಆ ರಾಗನ ಒಬ್ಬರು ಆಡಬೇಕು, ಬಟ್ ಅದನ್ನ ಉಗಿ ಹಂಗಿಲ್ಲ, ಅಷ್ಟೇ ಸಿಂಪಲ್. ಓಕೆ, ಈಗ ರಪ್ ರಪ್ ಅಂತ ಫಸ್ಟ್ ಮೇಡಮ್ ಹ್ಯಾವ್ ಅ ಡ್ರಿಂಕ್. ನೀವು ಮಲ್ಲನಾಡಿಗೆ ಸಾಂಗ್ ಕೇಳಿದ್ರಲ್ವಾ, ತಂದನೇನಾ ಸ್ಟಾರ್ಟಿಂಗ್ ಒಂದು ರಾಗ ಇದೆ. ಸಾಕು, ಇಷ್ಟೇ ಸಾಕು. ಇದೆಲ್ಲ ಆಡುವಾಗ ಸೂಪರ್ ಶುರು ಮಾಡಿ. ಇನ್ನೊಂದು ಚೂರು ಮುಂದೆ. ಇವ್ರು ಮೋಸ್ಟ್ಲಿ ಅಂಶಲೇಖ ಸರ್ ಜೊತೆ ಇದು ಸ್ಟೂಡೆಂಟ್ ಆಗಿದ್ರ ಅಂತ. ಆಮೇಲೆ ಓಕೆ ಡನ್. ಇವ್ರದ್ದು ಮುಗಿಲಿಲ್ಲ, ಅದು ಮುಗಿಲಿಲ್ಲ. ಓಕೆ, ನೀವು ಆಡ್ಬೇಕು. ಅಯ್ಯೋ ನಂಗೆ ಗೊತ್ತೇ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಬೇರೆ ಯಾವ್ದಾದ್ರು. ಇನ್ನೊಂದ್ಸರಿ. ಸೊ ಒಂದು ಆಟ ಆಯ್ತು, ಈಗ ಎರಡನೇ ಆಟ. ಸಿಂಪಲ್ ಎರಡನೇ ಆಟ, ನೀವಿಬ್ರು ಮಾತಾಡ್ತೀರ, ಅಪೋಸಿಟ್ ಅಪೋಸಿಟ್ ಕೂಡ್ತೀರ, ಅಲ್ಲಿ ಸ್ಟ್ರಾ ಇರ್ತೀರ ನೋಡಿ, ಆ ಸ್ಟ್ರಾನ ಮೇಡಮ್ ತರ ಚುಚ್ಚಿರ. ಸೊ ನಿಮಗೆ ಕೊಟ್ಟಿರೋ ಎರಡು ನಿಮಿಷದಲ್ಲಿ ಎಷ್ಟು ಜಾಸ್ತಿ ಚುಚ್ಚಿರ್ತೀರ ಅವ್ರು ವಿನ್ ಆಗ್ತೀರ. ಓಕೆನಾ, ಬನ್ನಿ ಕೂತ್ಕೊಳ್ಳಿ. ಓಕೆ, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಟೆನ್, ನೈನ್, ಏಟ್, ಸೆವೆನ್, ಸಿಕ್ಸ್, ಫೈವ್, ಫೋರ್, ತ್ರೀ, ಟೂ, ಒನ್. ಓಕೆ, ಹೆಂಗಿದ್ರು ಚೆನ್ನಾಗಿ ಅನಿಸ್ತದೆ ಮೇಡಮ್. ಹಂಗಾದ್ರೆ ನೀವು ಹಿಂಗೆ 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 ಬಿಡಿ ಮನೆಯಲ್ಲಿ. ಸೊ ಮತ್ತೆ ಆಟ ಆಡಲಿಕ್ಕೆ ನಮ್ಮ ಇನ್ನೊಂದು ಹೊಸ ಯುವ ಜೋಡಿ ಬಂದಿದ್ದಾರೆ. ಸೊ ಆಟ ಶುರು ಮಾಡೋಣ. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಟೆನ್, ನೈನ್, ಏಟ್, ಸೆವೆನ್, ಸಿಕ್ಸ್, ಫೈವ್, ಫೋರ್, ತ್ರೀ, ಟೂ, ಒನ್. ಸೂಪರ್, ಒಳ್ಳೆ ಚಂದ ಆಯ್ತು. ಓಕೆ, ಕ್ಯಾಮರಾ ಸರ್ ನೋಡಿ ಮೇಡಮ್, ತಿರುಗಿ. ಸೂಪರ್ ಮೇಡಮ್, ನೀವು ನಾಳೆ ಫ್ರೀ ಇದ್ದೀರಾ? ನಮ್ದೊಂದು ಎಳ್ನೀರು ಅಂಗಡಿ ಇದೆ. ಸೊ ಎರಡು ಪ್ಲೇಯರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರಿ, ತುಂಬ ಸ್ಪೋರ್ಟಿವ್ ಆಗಿ ಆಡಿದ್ರಿ, ಬಟ್ ಯಾರು ವಿನ್ ಆಗಿರ್ಬೋದು ಕರೆಕ್ಟಾಗಿ? ಯಾರು ಜಾಸ್ತಿ ಸಿಕ್ಸ್ ಇದೆ ಯಾರು ಫಸ್ಟ್ ಅವರ? ಸೂಪರ್, ಕರೆಕ್ಟ್, ಕಂಗ್ರ್ಯಾಚುಲೇಷನ್, ನೀವೇ ವಿನ್ ಆಗಿರೋದು. ಸೂಪರ್.
ಓಕೆ ಸರ್, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಇದು. ನಾನೊಂದು ಪ್ರಶ್ನೆ ಕೇಳಿದ್ದೆ, ಅದಕ್ಕೆಲ್ಲರೂ ಒಂದೊಂದು ಮಾತಲ್ಲಿ ಉತ್ತರ ಕೊಟ್ಟರೆ ಸಾಕು. ಮೇಡಮ್, ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಒಂದೇ ಮಾತಲ್ಲಿ ಹೇಳಬೇಕಾದ್ರೆ, ನಮ್ಮ ಧರ್ಮದಲ್ಲಿ ಮದುವೆಯಾಗಿ ಬಂದಿರುವಂಥ ಹೆಣ್ಣನ್ನು ನಾವು ಗೃಹಲಕ್ಷ್ಮಿ ಅಂತೇಳಿಯೇ ನಾವು ನೋಡ್ಕೊತೀವಿ. ಹೌದು, ಅವಳು ನಮ್ಮ ಬೇಕು ಬೇಡದೆಲ್ಲ ನೋಡಿಕೊಂಡು, ನಮ್ಮ ಅವಳ ಮಕ್ಕಳಿಗೂ ಬೇಕು ಬೇಡದೆಲ್ಲ ನೋಡಿಕೊಂಡು, ನಮ್ಮ ಒಂದು ಏಳಿಗೆನ ಬಯಸ್ಕೊಂಡಿದ್ದು ಎಲ್ಲದೂ ಬಂತು. ಅದಕ್ಕೆ ಗೃಹಲಕ್ಷ್ಮಿ ಆಗಿರ್ತಾಳಲ್ಲ ಅಲ್ಲಿ. ಸೂಪರ್. ನಮ್ಮ ಧರ್ಮದೇ ಅಷ್ಟೇ ಅಲ್ವಾ, ಮನೆ ಹೊಸಲು ತುಳ್ಕೊ ಬಂದ ಮೇಲೆ ಅವಳು ನಮ್ಮ ಮನೆ ಗೃಹಲಕ್ಷ್ಮಿ. ಈಗ ಹಾಗೆ ನಮ್ಮ ನನ್ನ ಅಭಿಪ್ರಾಯ. ಸೂಪರ್ ಸರ್. ಅಮ್ಮ ನೀವು? ಅದೇ, ಅವಳು ಚಿಕ್ಕಪ್ಪಾಯದಲ್ಲಿ ಮದುವೆ ಆಗಿ ಹೋಗಿ ಅವರೆಲ್ಲರ ಹತ್ರ ಒಳ್ಳೆ ಸಹಿ ಅನ್ಕೊಂಡಿದ್ದಾಳಲ್ಲ, ಅದೇ ಸ್ಕೀಮ್ ಅನ್ಸುತ್ತೆ. ಸೂಪರ್ ಸೂಪರ್. ನೀವು ಬ್ರೋ, ಈಗ ಎಲ್ಲೇ ಹೋದ್ರು ವಾಪಸ್ ಮನೆಗೆ ಬರ್ಬೇಕು, ಮನೆಗೆ ಬಂದು ಅಮ್ಮ ಕೇಳಬೇಕು. ಸೊ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆ ಬಾಂಡ್ ನಮ್ಗೆ ಯಾರಿಗೂ ಯಾರ ಹತ್ರ ಸಿಕ್ಕಿಲ್ಲ. ಹೌದು ಹೌದು. ಸೊ ಆ ಕಾರಣ ಅವರೇ ಗೃಹಲಕ್ಷ್ಮಿ. ಸೂಪರ್. ನಾನು ನಮ್ಮ ತುಂಬಾ ನೀವಲ್ಲ ನೋಡಿ, ಅಲ್ಲಿ ಜಗಳಿ ಅಲ್ಲಿದ್ದಾರೆ, ನೀವು ಜಗಳ ಆಡೋದಲ್ಲ, ಅವ್ರು ಅಷ್ಟೇ. ಪ್ರತಿಯೊಂದು ನನಗೆ ಏನ್ ಬೇಕು ಏನ್ ಬೇಡ ಪ್ರತಿಯೊಂದು ನನ್ನ ಅಮ್ಮ ಗೊತ್ತಿದ್ರು. ನನ್ಗೆ ಲೈಕ್ ಏನೇ ಆಗಿರ್ಬೋದು, ಒಂದು ಅಲ್ಲಿ ಹೋದ್ರೆ ನಿಂಗೆ ಆಗಲ್ಲ, ನೀನ್ ಇದೇ ಮಾಡು, ಇದ್ ಮಾಡಿದ್ರೆ ನಿನ್ ಕರೆಕ್ಟ್, ಅದ್ ನಾನು ಅದ್ರ ಆಪೋಸಿಟ್ ಮಾಡಿರ್ತೀನಿ. ಗೊತ್ತಾಗಿರ್ತಾರೆ ಇದೇ ಮಾಡಿ ಇದಕ್ಕೆ ಹೋಗೋದು, ಬಟ್ ನಾನು ಅದ್ರ ಆಪೋಸಿಟ್ ಮಾಡಿ ಅನುಭವಿಸಿರ್ತೀನಿ. ಇಲ್ಲ ನಾನು ತಪ್ಪು ಮಾಡಿದೆ ಅಂತ ಆಮೇಲೆ ಅನ್ಸುತ್ತೆ. ಅದೇ ನನ್ಗೆ ಏನ್ ಬೇಕು ಏನ್ ಬೇಡ ಅಂತ ಗೊತ್ತಿದ್ದೆ ನಮ್ಮ. ಎಸ್ ಮೇಡಮ್, ನೀವು? ನಮ್ಮ ಅಕ್ಕ ಭಾವ ಹೆಂಗಂದ್ರೆ, ಭಾವನ್ ತುಂಬಾ ಜನ ಇರ್ಬೇಕು, ಮನೆ ತುಂಬಾ ಜನ ಇರ್ಬೇಕು. ನಾವು ಬೇರೆ ಕಡೆ ಇರೋದು ಅಂದ್ರೆ ಸ್ಯಾಟರ್ಡೆ ಸಂಡೆ ಅಂದ್ರೆ ಯಾರಾದ್ರು ಬಂದ್ರೆ ಅವ್ರಿಗೆ ಖುಷಿ. ತುಂಬಾ ಇಷ್ಟ ಅಕ್ಕನ ಅಷ್ಟೇ, ಎಷ್ಟೊತ್ತಿಗೆ ಯಾರೇ ಬರ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಹೊಟ್ಟೆಗೆ ಹಾಕ್ದೇನೆ ಕಳ್ಸಲ್ಲ ಆತರ. ನಾವ್ ಅವ್ರನ್ನ ನೋಡಿ ಕಲಿಯೋದು ತುಂಬಾನೇ ಇದೆ. ಆ ವಿಷಯದ ನಾನು ಹೆಮ್ಮೆ ಪಡ್ತೀನಿ, ಯಾಕಂದ್ರೆ ನಮ್ಮ ಮನೇಲಿ ಯಾರೇ ಬರ್ತಾರ ಅಂತ ಗೊತ್ತಿದ್ರು ಪಾಲ್ ಅವರಿಗೆ ತಿಟ್ಟೆ ಇಡ್ತಾಳೆ. ಅದು ಎಷ್ಟೇ ಆಗ್ಲಿ, ಎಷ್ಟೇ ಹೊತ್ತಾಗ್ಲಿ, ಎಷ್ಟೇ ಇರ್ಲಿ, ಇಂಥವ್ರು ಬರ್ತಾರೆ ಅಂತ ಗೊತ್ತಿರೋ ಅವ್ರಿಗೊಂದು ಫಾಲ್ ಅಂದ್ರೆ, ಅದು ಮನೇಲಿ ನಾವು ಹೊರಗಡೆಯಿಂದ ಪಾರ್ಸೆಲ್ ತರಿಸಿದ್ದಿದ್ರು ಕೂಡ ನಾವೀಗ ಮಸಾಲೆ ದೋಸೆ ನಾಲ್ಕು ಜನ ನಾಲ್ಕು ತರಿಸಲ್ಲ, ಐದು ತರಿಸ್ತೇವೆ. ನಮ್ಮಲ್ಲಿ ಯಾರೋ ಒಬ್ರು ಬಂದೇ ಬರ್ತಾರೆ. ಹೌದು, ಯಾವುದೇ ತರೋದಿದ್ರು, ಯಾವುದೇ ಫುಡ್ ಇದ್ರು, ಒಂದು ಚಾಕ್ಲೇಟ್ ಇದ್ರು ಕೂಡ ಅವಳು ಒಬ್ಳೆ ತಿನ್ನಲ್ಲ. ಈಗ ಒಬ್ಳು ಒಬ್ರು ತಿನ್ನ, ನಮಗೆ ಮಕ್ಕಳಿಗೆ ಮಾತ್ರ ಕರೆದು ಕೊಡುವುದು ಕೆಲವರ ಹತ್ರ ಅಭ್ಯಾಸ ಇದೆ ಅಂತೆ. ಮಕ್ಕಳಿಗೆ ನೋಡಿ ಹೇಳ್ತಾ ಹೇಳ್ದವ್ರು ಒಂಚೂರು ಎಮೋಷನಲ್ ಆದ್ರು ಅದು ಎಮೋಷನಲ್ ಅವರಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಇಲ್ಲಿ ನಮ್ಗೆ ನಮ್ಮ ಮನೆ ತುಂಬ ದೇವ್ರ ತಕ್ಕ ನಮಗೆ ಭಗವಂತ ಅದೊಂದು ಮನೆ ತುಂಬ ನಮ್ದು ಅಲ್ಲಿ ಊರಂಗ ಅವಿಭಕ್ತ ಕುಟುಂಬ ಇಲ್ವ ಹಂಗೆ ಇವರೆಲ್ಲ ಹೇಳ್ತಾರೆ. ಮೇಡಮ್ ಅಲ್ಲ ನಿಮ್ದೊಂಥರ ವಿಲೇಜ್ ತರ ನೋಡ್ದಂಗೆ ಆಗುತ್ತೆ ಅಂತ. ಇಲ್ಲ ನಾನು ಅದೇ ಹೇಳುದು, ನಿಮ್ದು ಬೇರೆ ಕ್ಯಾಟ್ರಿಂಗು, ಸಾವಿರ ಜನರಿಗೆ ಅನ್ನಾಕಿರೋ ಕೈ ನಿಮ್ದು. ಸೊ ನಿಮ್ಗೆ ಅದು ಗೊತ್ತೇ ಇರುತ್ತೆ, ಮನೆಗೆ ಯಾರಾದ್ರೂ ಬಂದರೂ ಬಂದು ಬರಲಿಲ್ಲ ಅಂದ್ರೂ ಅದೊಂದು ಮನೇಲಿ ಒಂದು ಎತ್ತಿಡೋ ಕ್ರಮ ಇದ್ದೇ ಇರುತ್ತೆ. ನಮ್ಗೆ ಯಾವಾಗಲೂ ಫಂಕ್ಷನ್ ಮಾಡಿ ಎಲ್ಲ ನಂಗೆ ಜನ ಜನ ಬರಬೇಕು ನಮಗೆ, ನನಗೆ ನಂಗೆ ಬರೀ ಖುಷಿನೇ. ಇಲ್ಲ ನಾನು ಬರ್ತಿರ್ತೀನಿ ಬಿಡಿ, ನಾನು ಇನ್ನು ಊಟ ಕೇಳಿ ನಾನು ತುಂಬ ಅವರು ಹೇಳ್ಬೇಕಾದ್ರೆ ನಿಮ್ ಕಣ್ಣಲ್ಲಿ ನೀರು ಹೋಗುದು ಏನೋ ಒಂದು ದುಃಖದ್ರ ಯಾಕೆ ಏನಾಯ್ತು ಏನ್ ನೆನಪು ಇರುತ್ತೆ, ಆನಂದ ಭಾಷ್ ಬಂತೀರ? ಸೂಪರ್. ಓಕೆ ಮೇಡಮ್, ನೀವು? ಅವರು ಜ್ಯೋತಿ ಅಂತ ಇದೆಯಲ್ಲ, ಜ್ಯೋತಿ ಅಂದ್ರೆ ಪ್ರಕಾಶ. ಹೌದು, ದೀಪ ಹೆಂಗ್ ಉರಿಯುತ್ತೋ ಅದೇ ತರ ಅವ್ರ ಮನೆಯಲ್ಲಿ ಪ್ರಕಾಶಮಾನವಾಗಿ ಇರುತ್ತೆ. ಯಾವಾಗ ಚೆನ್ನಾಗಿ ಯಾರ ಮುಂದೆ ಹೋಗ್ಲಿ ಅವರು ಜ್ಯೋತಿ ಅಕ್ಕ ಅಂದ್ರೆ ಸಾಕಷ್ಟು ಸ್ಮೈಲ್ ಕೊಡ್ತಾರೆ. ಅದು ತುಂಬಾ ಕಮಲ ಹೂ ಅರಳದಂಗೆ ಅವ್ರ ಸ್ಮೈಲ್. ಇವ್ರು ಮೋಸ್ಟ್ಲಿ ಬಿಜೆಪಿ ಅನ್ಸುತ್ತೆ. ನನಗೆ ಸಾವಿರ ಜನ ಕಸ್ಟಮರ್ ಇದ್ದಾರೆ, ಎಲ್ಲ ವರ್ಗದ ಜನನು ಇದ್ದಾರೆ. ನಾನು ಮೊನ್ನೆ ಸಿದ್ದರಾಮಯ್ಯನವರಿಗೂ ಅಡುಗೆ ಮಾಡಿ ಬಳಸಿದ್ದೀನಿ, ದೇವೇಗೌಡರಿಗೂ ಅಡುಗೆ ಮಾಡಿ, ಕುಮಾರಸ್ವಾಮಿ ಅವರಿಗೂ ಆಗಿದೆ, ಅಬ್ದುಲ್ ಪೈ ವಾಜಪೇಯಿಗೂ ಒಂದ್ ಕಾಲದಾಗ ಅಡುಗೆ ಮಾಡಿ ಕೊಟ್ಟದ ಇತಿಹಾಸ ಇದೆ. ಯಾವ್ದು ITC ಕಂಪನಿಯಲ್ಲಿ ಅವ್ರದ್ದು ಕ್ಯಾಟರಿಂಗ್ ಅಲ್ಲಿ ನಾವು ಟೈ ಅಪ್ ಮಾಡ್ತೀವಿ. ಅದೇ ನಾವು ಎಲ್ಲಾ ಜನ ಅಲ್ಲ, ಆದ ಕಾರಣ ಇಲ್ಲಿ ರಾಜಕೀಯ ಒಂದು ಬರೋದು ಬೇಡ. ನಾನು ಹೇಳುದು ಯಾಕಂದ್ರೆ ನಂಗೆಲ್ಲ ತರ ವರ್ಗದ ಕಸ್ಟಮರ್ ಇದ್ದಾರೆ. ಮೇಡಮ್ ಈಗ ನೋಡಿ,
ಇಷ್ಟೆಲ್ಲ ದೊಡ್ಡ ಸರ್ಟಿಫಿಕೇಟ್ ಸಿಕ್ತು ನಿಮಗೆ ಇಷ್ಟೆಲ್ಲ ಅಂದರೆ ನನಗೇನೆ ಖುಷಿ ಆಯಿತು ಒಬ್ಬರೊಬ್ಬರೊಂದು ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ. ಸೊ ನಿಮ್ಗೆ ಎಷ್ಟು ಖುಷಿಯಾಗಿರುತ್ತೆ ನಂಗೆ ಗೊತ್ತಿಲ್ಲ. ಸೊ ನೀವು ಒಂದೆರಡು ಮಾತು ನಿಮ್ಮ ಓವರ್ಆಲ್ ಫ್ಯಾಮಿಲಿ ಬಗ್ಗೆ ನೀವು ಹೇಳಲೇಬೇಕು. ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಂದ್ರೆ ನನಗೆ ತುಂಬ ಇಷ್ಟ ಅಂದರೆ ಇವರೆಲ್ಲ ಎಷ್ಟು ಇಷ್ಟಪಡ್ತಾರೆ ನೋಡಿ, ಅದ್ರಿಗಿಂತ ಡಬಲ್ ಅವರು ಅಂದರೆ ನನಗೂ ಇಷ್ಟನೇ. ಮತ್ತು ಅದಕ್ಕೆ ಏನು ಉತ್ತರ ಕೊಡಬೇಕಂತ ನನಗೆ ಗೊತ್ತಾಗಲ್ಲ. ಮತ್ತು ಎಲ್ಲರೂ ಅಷ್ಟೇ, ನಮ್ಮ ಈ ಫ್ರೆಂಡ್ ಎಲ್ಲರೂ ಅಷ್ಟೇ, ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಅತ್ತಿಗೆಯವರು, ನಮ್ಮ ಅತ್ತೆ ಎಲ್ಲರಿಗೂ ಒಂಥರ ನಾನಂದ್ರೆ ತುಂಬ ಇಷ್ಟ. ಅವರಿಗೆ ಯಾವ ಫಂಕ್ಷನಿಗೂ ನಾನು ಬರಲೇಬೇಕು ಅವರಿಗೆ. ಆ ಥರ ಎಲ್ಲದರಲ್ಲೂ ನಾನೇ ಮುಂದಿರಬೇಕು. ಊರಿಗೆ ತುಂಬ ಇಷ್ಟಪಡ್ತಾರೆ ಎಲ್ಲರೂ, ನನ್ನನ್ನು ತುಂಬ ಇಷ್ಟಪಡ್ತಾರೆ. ನನ್ನ ಅತ್ತಿಗೆಯವ್ರ ಮಕ್ಕಳು ಅಷ್ಟೇ, ಸೊಸೆಯಂದರು, ಅಳಿಯಂದರು, ಎಲ್ಲರೂ ನಮ್ಮ ಮನೇಲೂ ಅಷ್ಟೇ, ನನ್ನ ತಂಗಿಯವರು ಎಲ್ಲರೂ. ಅದು ಏನು ಹೇಳ್ಕೋಬೇಕು ಅಂತ ನನಗೆ ಗೊತ್ತಾಗ. ಸೂಪರ್ ಸೂಪರ್. ಸೊ ವೀಕ್ಷಕರು, ಇದು ನಮ್ಮ SS ಕ್ಯಾಟ್ರಿಂಗ್ನ ಬಿಸ್ನೆಸ್ ಮ್ಯಾನ್ ಆಗಿರುವ ನಮ್ಮ ಶ್ರೀಧರ್ ಸರ್ ಅವ್ರ ಫ್ಯಾಮಿಲಿ. ಸೊ ನನಗಂತೂ ಇವ್ರ ಮನೆಗೆ ಬಂದು ತುಂಬಾ ಖುಷಿ ಆಯಿತು. ಸೊ ನಾನು ನಿಮಗೆ ಫಸ್ಟ್ ಈ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಮಗೋಸ್ಕರ ಒಂದಿಷ್ಟು ಟೈಮ್ ನೀವು ಕೊಟ್ಟಿರಿ, ನಿಮ್ಮೊಂದು ಜರ್ನಿನ ಹೇಳಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಾವು ನಿಮ್ಮ ಮನೆಗೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಡಿಸ್ಪ್ಲೇ ಕೆಳಗಡೆ ಬರೋ ನಂಬರ್ಗೆ ನೀವು ವಾಟ್ಸಪ್ ಮಾಡಿ, ನಿಮ್ಮ ಫೋಟೋಸ್ ಕಳಿಸಿ, ನಿಮ್ಮ ವೀಡಿಯೋಸ್ ಕಳಿಸಿ. ಸೊ ಇವತ್ತಿನ ಸಂಚಿಕೆ ನಾವು ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು. ಬಾಯ್ ಬಾಯ್. ಥ್ಯಾಂಕ್ ಯು.